प्रसीदत्वं महेशानि प्रसीद जगदंबिके अनंत कोटि ब्रह्मांड नायिके ते नमो नमः। ಎಂತ ಹಳ್ಳಿ ಎಂತ ಊರು, ಇನ್ನು ಎಷ್ಟ್ ದೂರ ಹೋಗ್ಬೇಕಯ್ಯ? ಏನ್ ಬಂದ್ಬಿಡ್ತು ಬುದ್ಧಿ? ಅದೋ ನೋಡಿ, ದೂರದ ಕಾಣ್ತದಲ್ಲ ದ್ವೀಪತರ, ಅದೇ ನಮ್ಮೂರು. ಏನ್ ಊರಯ್ಯ ಇದು? ಸುತ್ತ ನೀರು, ಎಲ್ ಹೋಗ್ಬೇಕು ಅಂದ್ರೆ ನೀರಲ್ಲೇ ಹೋಗ್ಬೇಕು, ನೀರಲ್ಲೇ ಬರ್ಬೇಕು. ತಿರ್ಗಾಡೋದಕ್ಕೊಂದ್ ಸೇತುವೆನೂ ಇಲ್ವಾ? ಅಲ್ಲಯ್ಯ, ಇಲ್ಲಿ ಜನ ಹ್ಯಾಕ್ ಬತ್ಕೊಂಡಿದ್ದಾರೆ ಅಂತ. ಅದ್ ಯಾಕ್ ಬುದ್ಧಿ ಹಂಗ ಅಂದಿರಾ? ಈ ವರ್ಷ ನಮ್ ಜನ ಎಷ್ಟ್ ಖುಷಿಯಾಗಿ ಜೀವನ ಮಾಡ್ಕೊಂಡಿಲ್ವಾ? ಪಟ್ಟಣಕ್ಕೆ ಹೋಗ್ಬೇಕಾರೆ ದೋಣಿಯಾಗೆ ಹೋಗ್ಬೇಕು ಬರ್ಬೇಕು ಅಷ್ಟೇಯ. ನಮ್ಮೂರ್ನಾಗು ಸ್ಕೂಲ್ ಅದೆ, ಪೋಸ್ಟ್ ಆಫೀಸ್ ಅದೆ, ಇನ್ನೇನ ಫೋನು ಬಂದ್ಬಿಡ್ತದೆ ಬುದ್ದೆ. ಹ್ಮ್, ಸರಿ ಸರಿ, ಆದಷ್ಟು ಬೇಗ ಬರ್ಲಿ. ನೋಡೋ ಮಗನ ಹುಷಾರಾಗಿ ನೋಡ್ಕೋ ಪುಟ್ಟ. ಅಯ್ಯೋ ನನ್ ಪುಟ್ಟ, ನೋಡವ ನೀ ಬಸ್ ಅರ ತಗಬ, ಕಾರ ತಗಬ, ಏನ್ ತರ್ಬೇಕಾದ್ರೂ ನೀನು ಆ ದೋಣಿ ಮ್ಯಾಗೆ ತರಬೇಕು. ಏನ್ ತಂದಿಯೇ? ಬನ್ನಿ ಬುದ್ದೆ, ಬೇಗ ಬೇಗ ಇಳ್ಕೊಳ್ಳಿ. ಹುಷಾರಾಗಿ ಹೋಗ್ಬಿಟ್ವಪ್ಪ, ಊರ್ ತಲುಪಿದ ಕೂಡ್ಲೇ ಕಾಗದ ಬರೆಯೋದು ಮರಿಬೇಡ. ಕೆಲ್ಸಕ್ ತಾನಪ್ಪ ಹೊರಡ್ತಿರೋದು? ಮೂರ್ ದಿನ ಕೆಲ್ಸ ಮುಗಿದ ತಕ್ಷಣ ಬಂದ್ಬಿಡ್ತೀವಿ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅಂತೂ ನಮ್ಮ ಹಳ್ಳಿಗೆ ನೀವು ಬರಂಗ ಹಾಗೆ ಆಯ್ತಲ್ಲ. ಬನ್ನಿ ಬನ್ನಿ. ಮಳೆ ಬಂದ ಬಿಡ್ತಲ್ಲ, ಮಳೆ ಮಳೆ ನಿಮ್ ತಾವೊಂದ್ ಮಾತ್ ಕೇಳ್ತೀನಿ, ತಾವು ಇಲ್ಲ ಅನ್ಬಾರ್ದ್ರ? ಅದಕ್ಕೇನು ಹೇಳಿ ಮಾವ. ಈ ಹರೀಸ ಅವನಲ್ಲ ನಿಮ್ ಮಗ, ನನ್ ಮೊಮ್ಮಗ. ಇವನ್ನ ನನ್ ತಾವಲೇ ಬಿಟ್ಬಿಟ್ಟು ಹೊಂಟೋಗಿ. ಈಗ ಈ ತಬ್ಳಿ ಮಗ ಅದಲ್ಲ ವಿಜಿ, ಇವಳಿಗೆ ಜೊತೆಯಾಗಿ ಬೆಳೀತಾನೆ. ಇವರಿಬ್ರು ದೊಡ್ಡವರಾದ್ಮೇಗೆ ಇಬ್ಬರಿಗೂ ಮದುವೆ ಮಾಡ್ಬಿಡವ. ಈ ಮನೆ ತೋಟ ಹೊಲ ಇವನ್ನೆಲ್ಲ ನೋಡ್ಕೊಂಡು ಸುಖವಾಗಿ ಬಾಳ್ತವೆ. ತಾವಿದಕ್ಕೆ ಇಲ್ಲ ಅನ್ಬಾರ್ದ್ರ? ಏನಪ್ಪ ನೀನು, ನಾನು ನಿನ್ ಮಗಳು, ನನ್ನ ಹತ್ರ ಕೇಳೋಕೆ ಇಷ್ಟೊಂದು ಸಂಕೋಚನಾ?
ನಿನ್ ಹರೀಶ ಬೇಕು ತಾನೆ, ತಗೋ ಇವತ್ತಿಂದ ಇವನ್ ಭವಿಷ್ಯನ ನಿನ್ ಕೈಯಲ್ಲಿಡ್ತಾ ಇದ್ದೀನಿ. ನಾನು ನನ್ ಗಂಡ ನಮ್ಮ ಹಳ್ಳಿಗೆ ಹೋಗಿ ಜೀವನ ಮಾಡ್ತೀವಿ. ಏನು ಅಂದ್ರೆ ಅದಕ್ಕೇನಂತೆ, ನೀನ್ ಹೇಳ್ದಾಗೆ ಆಗ್ಲಿ, ಪರವಾಗಿಲ್ಲ. ಬಹು ದೊಡ್ಡ ಮನ್ಸು. ನನ್ ಕಂದ ನಿದ್ಯಾಗೋ ಹೆಚ್ಚ ಬೀಳ್ತದೆ, ನೀರ್ ಕಂಡ್ರ ಅದೇನು ಬೈವೋ ಇವಳಿಗೆ. ನಮ್ ಬದುಕೋ ಎಲ್ಲ ನೀರ್ನಾಗೆ ನಡಿಬೇಕು. ನೀ ಏನ್ ಹೇಳಿದ್ರು ನಾ ಒಪ್ಪಕ್ಕಿಲ್ಲ ಕಲ, ನೀ ಸರಿ ಇಲ್ಲ ಕಲ. ಪುಟ್ಟ, ಎಲ್ಲಿದ್ಯಾವ? ಬಂದೆ ತಾತ. ತಾತ ಬಂದೆ. ಗಣೇಶ ಗಣೇಶ. ಏನಿಲ್ಲ ತಾತ, ಕಾಲ್ ಜಾರ್ ಬಿದ್ಬಿಟ್ಟೆ ಅಷ್ಟೇ. ಏನವ ನಿನ್ನ ಅದಾಗುದಿ, ನಿಂಗೇನ್ ಏಟ್ ಬೀಳಿಲ್ವೋ? ಇಲ್ಲ ತಾತ, ನನ್ಗೇನು ಆಗಿಲ್ಲ. ಇಲ್ ನೋಡವ, ನೀನೇ ಹೊಸಿ ಬುದ್ಧಿ ಹೇಳ ಅವನ್ಗೆ, ನನ್ ಕೈಲಿ ತಡ್ಕೊಂಡಿರಕ ಆಯ್ಕಿಲ್ಲ. ಈಗ ಏನಾಯ್ತು ಅಂತ ನೋಡು ವಿಜಯ್. ತಾತ ಜಮೀನ್ ನೋಡ್ಕೊಂಡು ಇಲ್ಲೇ ಬಿದ್ದಿರು ಅಂತಾರ. ಕೇಳ್ದೇನವ, ನಾ ಹೇಳಿದ್ರಾಗ ಏನ್ ತಪ್ಪದೆ? ಮುಂದೆ ನಿನ್ ಜೊತೆ ಮದುವೆ ಆದ್ಮೇಗೆ ತ್ವಾಟ ಜಮೀನು ನೋಡ್ಕೊಂಡು ಸುಖವಾಗಿ ಇರಬಾರ್ದು ಅಂತ ನಾ ಹೇಳಿದ್ರೆ ನನ್ ಮಾತೇ ಕೇಳಲ್ಲ ಅಂತಾನೆ? ದಿಸ್ ಇಸ್ ಟೂ ಮಚ್. ಹರೀಶ, ತಾತ ನನಗ್ ಗೊತ್ತು, ನನ್ ಕಂಡ್ರೆ ನಿನ್ಗೆ ತುಂಬಾ ಪ್ರೀತಿ ಅಂತ, ಅದಕ್ಕೆ ನಾನು ಎಲ್ಲಾ ಮಾತು ಕೇಳ್ತೀಯ ಅಲ್ವಾ? ಓ ಕಣವ, ಹಾಗಿದ್ರೆ ನಂದೊಂದ್ ಸಣ್ಣ ಮಾತು ನಡ್ಸ್ಕೊಡ್ತೀಯ? ಸಂದು. ಏನವ ಅದು? ತಾತ ಹರೀಶನ್ ಇಷ್ಟನೇ ನನ್ನ ಇಷ್ಟ. ತಾತ ಅವ್ನ ಮನ್ಸು ಬೇಜಾರ್ ಮಾಡಕ್ ನನ್ಗೆ ಇಷ್ಟ ಅಲ್ಲ, ಅವನಿಗೊಂಚೂರು ನೋವು ಆಗ್ಬಾರ್ದು. ಅದೇ ತಾತ, ಹರೀಶ ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಕೊನೆಗ್ ನನ್ನನ್ ಮದುವೆ ಆಗಿ ಇಲ್ಲೇ ತಾನೇ ಇರ್ಬೇಕು. ಅದಕ್ಕೆ ಸುಮ್ಮನೆ ಸುತ್ತಾಡಿ ಕಾಲ ಎಕ್ಕಳದಿಯೇ ಅಂತ ಹೇಳ್ದೆ. ಅತ್ತಪ್ಪ ತಪ್ಪೇನಿಲ್ಲ ತಾತ, ನೀವ್ ಹೇಳ್ತಿರೋದ್ ನಿಜಾನೇ. ಹೋಗ್ಲಿ ಅವನ್ ಸಂತೋಷಕ್ಕೆ, ಅವನ್ ಎಲ್ಲಿ ಇಷ್ಟ ಪಡ್ತಾನೆ ಅಲ್ಲಿರ್ಲಿ ಬಿಡಿ. ಅಲ್ಲವಾ ಹರೀಶನ್ ಕಂಡ್ರೆ ಅದೇಷ್ಟು ಪ್ರೀತಿ ನೋವ ನಿನಗೆ? ಅವನ್ ಪ್ರೀತಿಗಾಗಿ ಏನ್ ಬೇಕಾದ್ರೂ ಮಾಡ್ಬಿಟ್ಟಿಯೇ ಅಲ್ವೇ? ಆಯ್ತು ಬಿಡವ, ನಿನ್ ಮನ್ಸಲ್ಲಿ ಇದ್ದಂಗೆಯೇ ಆಗ್ಲಿ. ನೋಡಿಜಿ, ನಾನು ಈಗಲೇ ಹೊರಡ್ತಿದ್ದೀನಿ ಅಂತ ನಿನ್ ಬೇಜ ಮಾಡ್ಕೋಬೇಡ. ಐ ಲವ್ ಯು ವಿಜಯ್, ಐ ಲವ್ ಯು. ಬೆಂಗಳೂರಿಂದ ಬಂದ ತಕ್ಷಣ ನಾವಿಬ್ರು ಮದುವೆ ಆಗಿ ಹಾಯಾಗಿರೋಣ, ಓಕೆ? ಆಯ್ತು ಹರೀಶ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಈ ಗಣೇಶ ಇದಾನಲ್ಲ ನನ್ ಜೊತೆ, ನೀನೇನು ಯೋಚನೆ ಮಾಡ್ಬೇಡ. ನನಗೆ ನಿಂದು ತಾತಂದ ಯೋಚನೆ ವಿಜಿ, ನನ್ ಬರೋದು 2 ವರ್ಷ ಆಗುತ್ತಲ್ಲ. ನೀನ್ ಇಲ್ದೇ ಹೋದ್ರು ನಿನ್ ನೆನಪಲ್ಲೇ 2 ವರ್ಷ ಕಳಿತೀನಿ. ನೀನ್ ಪ್ರತಿದಿನ ನಂಗ್ ಫೋನ್ ಮಾಡ್ಬೇಕು, ನಾನು ಕಾಗದ ಬರೀತೀನಿ, ನೀನ್ ಅದಕ್ಕೂ ಉತ್ತರ ಕೊಡ್ಬೇಕು, ಸರಿನಾ? ಬರ್ತೀನಿ. ಬನ್ನಿ 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 ಹರೀಶಪ್ಪ, ನಿಮ್ಗೋಸ್ಕರ ಕಾಯ್ತಾ ಇದ್ವಿ, ಬನ್ನಿ ಅದ್ ಕೇಳಿ.
ಇನ್ನು ಎಷ್ಟು ದೂರ ಹೋಗ್ಬೇಕು ಸರ್? ಹುಣಸಿಗೋವರೆಗೂ ಹೋಗ್ಬೇಕು, ಹೋಗ್ತಾನೆ ಇರ್ಬೇಕು. ಈ ನನ್ನ ಮಗನ್ನ ಈ ಪಾರ್ಟಿ ಹುಡ್ಕೊಂಡು ಓಡಾಡ್ತಿದ್ದೀವಲ್ಲ, ಯಾಕೆ ಸರ್? ನಮ್ ಕಮಿಷನ್ ಹೆಂಡತಿ ಕತ್ತಿಯಿಂದ ವಜ್ರ ನೆಕ್ಲೆಸ್ ಕದ್ದು ಓಡ್ ಹೋಗಿದ್ದಾನೆ. ಈ ವಿಷಯ ಹೊರಗೆ ಗೊತ್ತಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಅದಕ್ಕೆ ಯಾರು ಗೊತ್ತಾಗದಾಗ ಅವ್ನು ಹಿಡಿದು ಆ ನೆಕ್ಲೆಸ್ ವಾಪಸ್ ತಗೋಬೇಕು. ನಾನಾ? ಅಣ್ಣವರು, ಶಿವಣ್ಣವರು, ಅಪ್ಪು ಅವರು, ಇವ್ರ ಮೂರ್ ಜನ ಕೆಳಗಿದ್ದೀನಿ. ಒಟ್ಟಲ್ಲಿ ಹತ್ರ ಅಂತ ಇದೆಯಲ್ಲಪ್ಪ. ಓಕೆ ಬಾಯ್. ಓಕೆ ಬಾಯ್. ಶಂಕರು, ನೀನೇನ ಇಲ್ಲಿ? ನೀನೇ ನೋಡೋಣ ಅಂತ ಬಂದೆ. ನನ್ನನ್ನ? ನನ್ನ ಯಾಕೆ ನೋಡ್ಬೇಕಿತ್ತು? ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳ್ಬೇಕಿತ್ತು. ಅದಕ್ಕೆ ತಪ್ಪ? ನಾನು ಐಶ್ವರ್ಯನ ಅವಳ ಆಸ್ತಿ ನೋಡ ಲವ್ ಮಾಡ್ತಿರೋದು. ನಿನಗೆ ಗೊತ್ತಾ ನಮ್ ವಿಜಿಗಿಂತ ಜಾಸ್ತಿ ಆಸ್ತಿ ಇದೆ ಅವಳ ಹತ್ರ. ಅಲ್ವೋ, ಚಿಕ್ಕನಿಂದ ನೀನೇ ತನ್ನ ಗಂಡ ಅಂತ ವಿಜಯ್ ಅನ್ಕೊಂಡಿದ್ದಾಳೆ ಅನ್ನೋದನ್ನೇ ಮರ್ತ್ಬಿಟ್ಯಾ? ಮರ್ತಿಲ್ಲಪ್ಪ, ವಿಜಿ ತಾತ ಎಲ್ಲ ನೆನ್ಪಲ್ಲೇ ಇದಾರೆ, ನೆನ್ಪಲ್ಲೇ ಇರ್ತಾರಷ್ಟೇ. ನಾನ್ ಮತ್ತೆ ಹಳ್ಳಿ ಕಡೆ ತಲೆ ಹಾಕಲ್ಲ. ನೋಡ ಶಂಕರು, ನನಗೆ ಐಶ್ವರ್ಯ ಬೇಕು. ಈ ಐಶ್ವರ್ಯ ಹತ್ರ ಐಶ್ವರ್ಯ ಇದೆ, ಅದಕ್ಕೆ ನಾನು ಅವಳು ಲವ್ ಮಾಡ್ತಿದ್ದೀನಿ. ಹಲೋ ಹರೀಶ್, ಹೇಗಿದ್ಯಾ? ನಾನಮ್ಮ, ನಿನ್ ಶಂಕರಣ್ಣ. ಶಂಕರಣ್ಣ, ಹರೀಶ್ ಕೊಡಿ. ಹರೀಶನ? ಅವನು ಏನಾಯ್ತು ಶಂಕರಣ್ಣ? ಹರೀಶನ್ಗೆ ಏನಾಯ್ತು? ಅವನಿಗೇನು ಆಗಿಲ್ಲಮ್ಮ, ಆದ್ರೆ ಹರೀಶನ್ನ ನೀವೆಲ್ಲ ಮರ್ತ್ಬಿಡದೆ ಒಳ್ಳೇದು. ಏನಂತಿದ್ಯಾ ಶಂಕರಣ್ಣ? ನಂಗೊಂದು ಅರ್ಥ ಆಗ್ತಿಲ್ಲ. ವಿಜಿ, ಅವನ್ ನಿನ್ನ ಮರ್ತು ಐಶ್ವರ್ಯ ಅನ್ನೋ ಬೇರೆ ಶ್ರೀಮಂತರು ಹುಡುಗಿ ಜೊತೆ ಓಡಾಡ್ತಿದ್ದಾನಮ್ಮ. ಹಲೋ ವಿಜಿ, ವಿಜಿ ನನ್ನ ಮಾತು ಕೇಳಮ್ಮ. ವಿಜಿ, ಹಲೋ ನಾನ್ ತಾತ ಶಂಕರ್. ಶಂಕರ ಹೇಳು ಮಗ. ತಾತ, ಹರೀಶ ನಮ್ ವಿಜಿನ ಮರ್ತ್ಬಿಟ್ಟು ಬೇರೆ ಹುಡುಗಿ ಜೊತೆ ಓಡಾಡ್ತಿದ್ದೇನೆ. ಅದಕ್ಕೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ಲಿ ಅಂತ ಫೋನ್ ಮಾಡಿದೆ. ಬೇಡ ಕಣ, ಬಾಳು ಬೇಡ. ನಾನು ಮೊದಲೇ ನಿನಗೆ ಸಾರಿ ಸಾರಿ ಹೇಳಿದೆ, ಬೇಡವಾ ಅವನು ಬೆಂಗಳೂರಿಗೆ ಕಳಿಸ್ಬೇಡ, ಕಳಿಸ್ಬೇಡ ಅಂತ ಕೇಳ್ದ ನನ್ನ ಮಾತ. ಈಗ ಅವನು ಯಾರನ್ನೋ ಹುಡುಗಿನ ನೋಡ್ಕೊಂಡು ಮದುವೆ ಮಾಡ್ಕತ್ತ. ಅವನೇ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡವ, ಬಿಟ್ಬಿಡ ಅವನ್ನ. ನೀನುವೆ ಒಬ್ಬ ಒಳ್ಳೆ ಚಂದಾಗಿರೋ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿರುವಂತೆ. ಹ್ಮ್ ಕಣವ, ಅವನಿಗೆ ಈ ಊರಿಂದ ಬಹಿಷ್ಕಾರ ಹಾಕಿಸ್ಬಿಡ್ತೀನಿ. ಓ ಬೇಡ ತಾತ, ನಂಗೇನು ಬೇಡ, ದಯವಿಟ್ಟು ನಾನು ಹರೀಶ್ ನಂಗೆ ವಾಪಸ್ ಕೊಟ್ಬಿಡಿ. ಬದುಕಕ್ಕಾಗಲ್ಲ. ಬೇಡವ ಬೇಡ, ಬಿಟ್ಬಿಡು. ಈಗ ಅವನು ಓದಿಸಿ ಬೆಳೆಸಿ ಸಾಕಿದ್ಕೆ ನಮಗೆ ಮೋಸ ಮಾಡ್ಬಿಟ್ಟ. ಅದಕ್ಕೆ ಬಿಟ್ಬಿಡಲ್ಲ ಅವನ, ಬಿಟ್ಬಿಡಲ್ಲ. ನಾನ್ ಸುಮ್ನಿರಲ್ಲ, ನಾ ಬೆಂಗ್ಳೂರ್ಗ್ ಹೋಗ್ತೀನಿ, ನಾ ಬೆಂಗ್ಳೂರ್ಗ್ ಹೋಗ್ತೀನಿ. ಹೆಂಗವ ಓದಿಯ ಬೆಂಗ್ಳೂರ್ಗೆ? ಅಲ್ಲವಾ
ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನದಿ ದಾಟ್ಕೊಂಡು ಹೋಗ್ಬೇಡ್ವಾ? ನನ್ ಕಂದ, ನಿನಗೆ ಮೊದಲಿಂದಲೂ ನೀರು ಅಂದ್ರೆ ಭಯವೋ ಭಯ ಅಲ್ವಾ? ನೀವೇ ಹೇಳ್ತಿದ್ರಲ್ಲ ಸತಿ ಸಾವಿತ್ರಿ ಅವ್ರ ಗಂಡನ್ನ ಯಮನ್ ಕೈಯಿಂದ ಬಿಡಿಸ್ಕೊಂಡು ಬಂದು ಅಂತ. ಅದ್ರಲ್ಲಿ ನಾನು ಯಾವಳು ಒಬ್ಳು ಹುಡುಗಿ ಕೈಯಿಂದ ಹರೀಶನ್ ಬಿಡಿಸ್ಕೊಂಡು ಬರಕ್ಕಾಗಲ್ವಾ? ಇಲ್ಲ ತಾತ, ನಾ ಬೆಂಗಳೂರಿಗೆ ಹೋಗ್ತೀನಿ, ನನ್ ಪ್ರೀತಿನ ಪಡೆದೇ ಪಡಿತೀನಿ. ಬೇಡ ಕಣವ್ವ, ಬೇಡ ನನ್ನವ್ವ, ಬಿಟ್ಬಿಡು ಬಿಟ್ಬಿಡು ಅವನ್ನ. ತಾತ ನೀವು ಬೇಡ ಅನ್ಬೇಡಿ, ಹರೀಶ್ ನನ್ನವನ ತಾತ, ಯಾರು ಅವನ್ನ ನನ್ನಿಂದ ಕಿತ್ಕೊಳಕ್ ಆಗಲ್ಲ. ಹರೀಶ್ ನನ್ನ. ಆಯ್ತು ಬಿಡವ್ವ, ಆಯ್ತು ನನ್ ಕಂದ, ಆಯ್ತು. ನಿನಗೆ ಅಷ್ಟೊಂದ್ ಧೈರ್ಯ ಇರ್ಬೇಕಾದ್ರೆ ನಾ ಯಾಕೆ ತಡೀಲಿ ನಿನ್ನ? ಹೋಗುವಂತೆ, ಬೆಂಗಳೂರಿಗೆ ಹೋಗುವಂತೆ ಬಿಡು. ಶಿವ ಎಲ್ಲ ಒಳ್ಳೇದ್ ಮಾಡ್ತಾನೆ. ಇನ್ನು ಎಷ್ಟ್ ದಿವಸ ಅಂತ ಅವ್ನು ಹುಡ್ಕೋದು ಸರ್? ಅದಕ್ಕೆ ಅವ್ನ ಕಂಡ ತಕ್ಷಣ ಶೂಟ್ ಮಾಡೋಣ ಅಂದ್ರೆ? ಏಯ್, ಅವ್ನ್ ತುಂಬಾ ಒಳ್ಳೆ ಹುಡ್ಗನಯ್ಯ, ಬೈ ಚಾನ್ಸ್ ಕಳ್ಳಾಗಿದ್ದಾನ ಅಷ್ಟೇ ಸರ್. ಇನ್ನ ಎಷ್ಟೊತ್ತಾಗು ಸರ್? ಇನ್ನೊಂದ್ ಸ್ವಲ್ಪ ಹೊತ್ತಾಗುತ್ತೆ. ಅವನ್ ಇಲ್ಲಿಗೆ ಬರ್ತಾನಾ? ಅವ್ನ್ ನಮ್ ಕೈಗೆ ಸಿಗ್ತಾನಾ? ನಾನ್ ಯಾರು? ಸಿಂಹ, ಇನ್ಸ್ಪೆಕ್ಟರ್ ಅಮರ ಸಿಂಹ. ಅವನ್ ಬರ್ಲೇಬೇಕು, ನಮಗೆ ಸಿಗಲೇಬೇಕು. ದೇವಣ್ಣ, ಗಣೇಶ ಗಣೇಶ, ದೇವಣ್ಣ ನಾನು ಬರ್ತೀನಿ. ವಿಜಯವ್ವ, ನೀವು ಎಷ್ಟು ದೂರ? ನಮ್ ಬೆಂಗ್ಳೂರ್ಗ್ ಹೋಗ್ಬೇಕು. ಬೆಂಗ್ಳೂರ್ಗ? ಅದು ಈ ನೀರ್ ದಾಟಿ ನಿಂಗೆ ನೀರ್ ಕಂಡ್ರೆ ಬಾರಿ ಎದ್ರಿಕೆ ಅಲ್ಲವ್ವ. ಹೋಗು ಹೋಗು. ಇಲ್ಲ ದೇವಣ್ಣ, ನಾನ್ ಬೆಂಗ್ಳೂರ್ಗ್ ಹೋಗ್ಲೇಬೇಕು. ಬೇಡ, ಸುಮ್ನೆ ಮನೆಗೆ ಹೋಗ್ ನೀನು. ಏಯ್ ಬಿಡೋಣ, ಸುಮ್ ಕಿರಿ ಬುದ್ದೆ, ನಿಮ್ಗೇನು ಗೊತ್ತಾಯ್ಕಿಲ್ಲ. ಏನು ಆಗಲ್ಲ, ಬಿಡೋಣ. ಈ ಹುಡಿ ಕತೆ ನಿಮ್ಗೆ ಗೊತ್ತಿಲ್ಲ ಬುಡಿ ಬುದ್ದೆ. ಒಂದ್ಸಲ ದೋಣಿ ಎತ್ಬಿಟ್ಲು, ಒಂದ್ ಈಟ್ ದೂರ ಹೋಗ್ಲಿಲ್ಲ, ಕಿರುಚಾಡಿ ರಂಪಾಟ ಮಾಡಕ್ ಬಿಡದ ಈ ಹುಡುಗೆ. ಮತ್ತೆ ದಡಕ್ ತಂದ್ ಬಿಟ್ಟು ನಾವ್ ಓದಕಂಡ್ ಬುದ್ದೆ. ಹಳೆ ಕತೆ ಎಲ್ಲ ಬೇಡ, ಸುಮ್ನೆ ಹತ್ತಿಸ್ಕೊಳ್ಳ. ಕೊಡ ಕೈ, ಕೈ ಕೊಡು. ಕೂತ್ಕೋ ಕೂತ್ಕೋ. ಏನು ಮತ್ತೆ ಯಾಕೆ ನನ್ ಕರಿತಿದ್ಯಾ? ನಿಮ್ಮನ್ ಕರ್ತಿಲ್ಲ, ದೇವ್ರ ಧ್ಯಾನ ಮಾಡ್ತಿದ್ದೆ. ಏನ ದೇವ್ರ? ಗಣೇಶ ಮಂತ್ರ ಹೇಳ್ಬಿಟ್ರೆ ಭಯ ಹೋಗ್ಬಿಡತ್ತಾ? ಹಾಗಂತ ನಮ್ ತಾತ ಹೇಳ್ತಿದ್ರು. ಮತ್ ಹೋಗೆ ಇಲ್ಲ. ಏನು ಅದೇ, ನಿನ್ ಭಯ ಇನ್ನು ಹೋಗೇ ಇಲ್ಲ ಅಂದ್ರೆ ಇನ್ನು ನಡಕ್ತಾನೆ ಇದೆಯಾ? ಅದ್ ಯಾಕೆ ಹೆದರ್ಕೋತೀಯ? ಏನಿ ದೋಣಿ ನದಿಲ್ ಮುಳುಗಿ ನಾವೆಲ್ಲ ಸತ್ತೋಗ್ತೀವಿ ಅಂತನಾ? ಒಳ್ಳೆ ಮಾತಾಡಯ್ಯ, ಬರೀ ಅಪ್ಸೆಕ್ಟ್ ಮಾತಾಡಿ ನಮಗೂ ಭಯ ಇಡಿಸ್ತೀಯಲ್ಲ. ಆದ್ರೆ ಈಗೇನು ಆಗಲ್ಲ. ಏನೋ ಆಗೋಗುತ್ತೆ ಅನ್ನೋ ಭಯ ಇರೋಳು. ಈ ದೋಣಿಗೆ ಯಾಕೆ ಬಂದೆ? ನಾನು ಬೆಂಗ್ಳೂರ್ಗ್ ಹೋಗ್ಬೇಕು. ಎಲ್ಲಿಗೆ? ಬೆಂಗ್ಳೂರ್ಗೆ. ಅಲ್ಲಿ ನನ್ ಹರೀಶ ಇದ್ದಾನೆ, ನಾನು ಅವನನ್ನ ಹುಡುಕಿ ಅವನ ಹತ್ರ ಏನೋ ಕೇಳ್ಬೇಕು. ಏನಂತ ಕೇಳ್ಬೇಕು? ನೀನ್ ಯಾಕೆ ನನ್ನ ಮದ್ವೆ ಆಗಲ್ಲ? ಯಾಕೆ ನನಗ್ ಮೋಸ ಮಾಡಿದೆ? ಮತ್ತೆ ಅವಳು ಬೇರೆ ಹುಡುಗಿ ಜೊತೆ ಯಾಕೆ ಓಡಾಡ್ತಿದ್ಯಾ ಅಂತ ನಾನು ಅವನು ಕೇಳ್ಬೇಕು. ಅದೆಲ್ಲ ಇರ್ಲಿ, ಬೆಂಗಳೂರಿನಲ್ಲಿ ಅವನ್ ಎಲ್ಲಿದ್ದಾನೆ ಅಂತ ನಿನಗ್ ಗೊತ್ತಾ? ಇದ್ರಲ್ಲೇ ಇತ್ತು. ಓ, ಬೆಂಗಳೂರು ವಿಜಯನಗರ? ಹಾ, ವಿಜಯನಗರ. ಹರೀಶ ಸಿಗ್ತಾನಲ್ಲ ಗಣೇಶ, ಗಣೇಶ 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 ಹರೀಶ ಸಿಗ್ಬೇಕು ಗಣೇಶ. ಯಾಕೆ ಪದೇ ಪದೇ ನನ್ ಕರಿತಿದ್ಯಾ ನೀನು? ನಾನ್ ಯಾಕೆ ನಿನ್ನೇನ್ ಕರೀಲಿ? ನನ್ನ ಹೆಸರು ಗಣೇಶನೇ, ಅದಕ್ಕೆ ಕೇಳ್ದೆ. ನಾನು ನನ್ ಗಣೇಶನ್ ಕರಿತಿದ್ದೆ.
ಸರ್ ಬೋಟ್ ಬರ್ತಿದೆ ಸರ್. ಅದಕ್ಕೆ ನದಿ ದಾಟಿದ್ ಗೊತ್ತಾಗಿಲ್ಲ ಅಷ್ಟೇ. ಅಂದ್ರೆ ನಾನು ಭಯ ಪಡೆದ ನದಿ ದಾಟ್ಲಿ ಅಂತ ನಾನು ನೀನ್ ಹಾಡಿದ್ದು. ನೀನೇ ದಾಟಿದ್ದು. ಅದೇನೋ ಸಣ್ಣ ವಿಷಯ ಬಿಡಿ. ನಮಸ್ಕಾರ ಅಂದ್ರೆ ಧನ್ಯವಾದಗಳು. ನಾನು ಇಲ್ಲಿಂದ ಕುಮಟಾಗ್ ಹೋಗ್ತೀನಿ, ಕುಮಟಾದಿಂದ ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಲ್ಲಿ ವಿಜಯನಗರಕ್ಕೆ ಹೋಗಿ ಅಲ್ಲಿ ಹರೀಶನ್ ಭೇಟಿ ಮಾಡಿ ಅವನ ಜೊತೆ ಮಾತಾಡಿ. ಸರಿ 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 ಸರಿ, ಈಗ ಅದೇನೇನೋ ಹೇಳ್ದಲ್ಲ ಅದೇ, ನಾನು ಇಲ್ಲಿಂದ ಕುಮಟಾಗ್ ಹೋಗ್ತೀನಿ, ಕುಮಟಾದಿಂದ ಹೋಗ್ತೀನಿ. ಸಾಕು, ಅದೆಲ್ಲ ಮಾಡು, ಹರೀಶ ಸಿಗ್ತಾನೆ. ಅದ್ ನನಗೂ ಗೊತ್ತು. ನಮಸ್ಕಾರ. ಸರಿ ಹೋಗು. ಓ ನಮಸ್ಕಾರ. ನಮಸ್ಕಾರ ಸರ್, ನೀವು ಇಲ್ಲಿ? ನಿನ್ನ ಹಿಡಿಯೋಣ ಅಂತ ಬಂದೆ. ಯಾಕೆ ಬಹಳ ಬೇಗ ಹೆದರ್ತೀಯಲ್ಲ? ಅದು ನಾನು ಹಾಗೆ. ಹೇಗಾದ್ರೂ ಇರು, ಚೆನ್ನಾಗಿರು. ಅದ್ ಸರಿ, ಸುತ್ತಾಟ ಬಹಳ ಜೋರಾಗಿದೆಯಲ್ಲ? ಏನಿಲ್ಲ ಸರ್, ಹೀಗೆ ಊರ್ ಕಡೆ ಹೋಗ್ ಬಂದೆ. ಪರವಾಗಿಲ್ಲ ಪರವಾಗಿಲ್ಲ, ಹೊಡೆದಾಟ ಗಲಾಟ ಏನು ಇಲ್ಲದೆ ನೆಮ್ಮದಿಯಾಗಿದೀಯ. ಇನ್ಮೇಲೆ ಹಾಗೆ ನೆಮ್ಮದಿಯಾಗಿ ಬಿಡೋಣ ಅಂತ. ಗುಡ್. ಅಕ್ಕವ್ರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಇಲ್ಲೇ ಐತೆ ಸರ್, ನಾನು ನೋಡ್ತೀನಿ ಸರ್. ಯಾಕಯ್ಯ ಅರ್ಜೆಂಟ್? ಬಹಳ ದಿನ ಆದ್ಮೇಲೆ ಸಿಕ್ಕಿದೀಯಾ, ಬಾ ಟೀಗೆ ಕುಡಿಯೋಣ. ಗಣೇಶ ಗಣೇಶ, ನನ್ ಸ್ವಲ್ಪ ಕೆಲಸ ಇದೆ. ಕೆಲಸನ? ಎಲ್ಲಿ, ಯಾವಾಗ, ಏನ್ ಕೆಲಸ, ಅರ್ಜೆಂಟ್? ಅಯ್ಯೋ ಹಾಗೇನಿಲ್ಲ ಸರ್, ನೀವ್ ಕರೆದ್ಮೇಲೆ ಕೆಲಸ ಎಂತದ್ದು, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಕೆಲಸನ, ಬನ್ನಿ ಹೋಗೋಣ. ಕರೆಕ್ಟ್, ಆಗಿರ್ಬೇಕು. ಅಣ್ಣವ್ರೆ, ಕುಮಟಾಗ್ ಹೋಗುತ್ತಾ? ಹೋಗುತ್ತೆ, ಬನ್ನಿ. ರೈಟ್ ರೈಟ್. ಸರ್ ಸರ್, ಅದ್ ನನ್ ಬ್ಯಾಗು ಸರ್. ಗೊತ್ತಯ್ಯ, ಇದು ನಿನ್ ಬ್ಯಾಗು ಅಂತ ಗೊತ್ತು, ಅದಕ್ಕೆ ಹುಡುಕ್ತಾ ಇದ್ದೀನಿ ಸರ್. ನೀವ್ ಹೇಳಾದ್ಮೇಲೆ ನಿಮ್ ಮಾತ್ ಕೇಳಿ ನಾನು ಇವಾಗ ಕೆಲಸ ಬಿಟ್ಬಿಟ್ಟಿದ್ದೀನಿ ಸರ್. ಹೌದೌದೌದು. ಮತ್ತೆ ಬ್ಯಾಗ್ ನ ಚೆಕ್ ಮಾಡ್ದಾನೆ ಇದ್ದೀರಾ? ಸುಮ್ನೆ ಹಳ್ಳಿದು ನನಗೇನಾದ್ರು ಹುಡುಗರೆ ತಂದಿದ್ಯಾ ಅಂತ, ಐ ಮೀನ್ ಗಿಫ್ಟ್. ನೀವ್ ಹುಡುಕ್ತಿರೋದು ಅದ್ರಲ್ಲಿ ಇಲ್ಲ ಬಿಡಿ ಸರ್. ಏನ್ ಹುಡ್ತಾ ಇದ್ದೀನಿ ಅಂದ್ರೆ, ಅದೇನೋ ಹುಡುಗರೆ ಅಂತ ಹೇಳಿದ್ರಲ್ಲ, ಅದು ನನ್ನ ಬ್ಯಾಗ್ ಅಲ್ಲಿ ಇಲ್ಲ ಅಂದೆ ಅಷ್ಟೇ. ಕರೆಕ್ಟ್. ನೀವೇನೇ ಮಾಡಿದ್ರು ನಾನ್ ನಿಮ್ ಕೈ ಸಿಗಲ್ಲ ಸರ್. ಅಂದ್ರೆ? ಅಂದ್ರೆ ನಾನೀಗ ಬದಲಾಗಿದ್ದೀನಿ ಅಂದೆ. ಬದಲಾಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ನ ವಿಷಯ ಗೊತ್ತಲ್ಲ. ಕಾನೂನಿಗೆ ನಾನು ಸ್ನೇಹಿತ, ನನಗ್ ಕಾನೂನು ಸ್ನೇಹಿತ. ಕಾನೂನಿನ ಶತ್ರು ನನಗೆ ಶತ್ರು, ಅರ್ಥವಾಯ್ತಲ್ಲ. ಏಯ್ ಗಾಡಿ ನಿಲ್ಸ. ಔಟ್. ಬರ್ತೀನಿ ಸರ್. ವಿಜಯನಗರದ ಅಡ್ರೆಸ್ ಕರ್ಕೊಂಡು ಹೋಗ್ತೀರಾ? ಸರಿ ಅಮ್ಮ, ಕೂತ್ಕೊಳ್ಳಿ. ನೋಡಮ್ಮ, ಇದೆ ಆ ಮನೆ. ಇದೇ ಮನೆನಾ? ಸರಿ, ತುಂಬಾ ದೊಡ್ಡದಿದೆ ಅಲ್ಲ, ನನ್ನ ಹರೀಶನ್ ಮನೆ ಇದು. ಕಾಸು ಕೊಟ್ಟು ಹೋಗಿ ಅಮ್ಮ. ಎಷ್ಟಾಯ್ತು? 20 ರೂಪಾಯಿ 50 ಪೈಸಾ.
ಹರೀಶ ಹರೀಶ ಯಾರು ಯಾರು ಬೇಕಮ್ಮ ಹರೀಶ ಹರೀಶನ ಅಯ್ಯೋ ಮೊನ್ನೆನೇ ಮನೆನ ಖಾಲಿ ಮಾಡ್ಬಿಟ್ನಲ್ಲಮ್ಮ ನಾನ್ ಬರ್ತಿರೋ ಒಂದ್ ಕಾಗದನು ಓದ್ಲಿಲ್ವಾ? ಯಾಕೆ ಹಿಂಗ್ ಮಾಡ್ದೆ ಹರೀಶಾ? ಅಕ್ಕ ಅಕ್ಕ ಏನಕ್ಕ ಇದು ಬಿಸಿಲಲ್ಲೆಲ್ಲ ಒಣಕೊಂಡು? ಹಾಯ್, ನೀವ್ಯಾರು? ಅಯ್ಯೋ, ಈಗ ನಾನ್ ಯಾರೋ ಅನ್ನೋದ್ ಮುಖ್ಯನಾ? ನೀವ್ ಹರೀಶ್ ಅಂತಾನೆ ಹುಡುಕ್ತಾ ಇರೋದು? ನಿಮಗ್ ಹರೀಶ ಪರಿಚಯನಾ? ಹಾ, ಪರಿಚಯ ಪರಿಚಯ. ನೋಡಿ, ನಾ ಬರ್ತಿರೋ ಒಂದ್ ಕಾಗ್ದಾನು ಓದ್ಲಿಲ್ಲ. ನನ್ ಕೇಳ್ದೆ ಕೇಳ್ದೆ ಮನೇನು ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ. ನೀವು ಬಿಸಿಲಲ್ಲಿ ಒಣಗ್ತಾ ಇರ್ತೀರಾ, ಮನೆ ಕರ್ಕೊಂಬ ಅಂತಾನೆ ಹರೀಶ ನನ್ ಕಳ್ಸಿರೋದು. ಹರೀಶ ನಾ ನಿಮ್ ಕಳ್ಸಿದ್ದ? ಹೌದು. ನನ್ ಬಗ್ಗೆ ಕೇಳ್ತಾನಾ? ಓ, ಕೇಳ್ತಾನೆ. ನನ್ ಬಗ್ಗೆ ಏನೇನ್ ಕೇಳ್ತಾನೆ? ಅಯ್ಯೋ, ನೀವು ಸುಮ್ನೆ ರೀ, ತಲೆ ತಿನ್ಬೇಡಿ. ಆಟೋಲ್ ಕೂತ್ಕೊಂಡು ಎಲ್ಲಾ ಮಾತಾಡೋಣ, ಅಲ್ಲಿ ಬನ್ನಿ ಹೇಳ್ತೀನಿ. ಆಟೋ ಆಟೋ ಲಗ್ಗೇಜ್ ತಂದ್ಬಿಡಿ, ಮರಿಬೇಡಿ. ಏನಪ್ಪಾ ಬೆಂಗಳೂರು ಸುತ್ತ ಕಡಿನ? ಬನ್ನಿ ಬನ್ನಿ ಬನ್ನಿ. ಮನೆ ಹೋದ್ರೆ ಹರೀಶ ಸಿಗ್ತಾನಲ್ಲ, ನೀವು ಕೂತ್ಕೊಳ್ಳಿ ಫಸ್ಟ್. ಸ್ಟ್ರೈಟ್ ಹೋಗ್ಬಿಡಪ್ಪ. ನೋಡಮ್ಮ, ಸೀದಾ ಹೋಗಿ ಎಡಗಡೆ ತಿರ್ಕೊಂಡ್ರೆ ವಿಜಯನಗರ, ವಿಜಯನಗರದಲ್ಲಿ ಬಲಗಡೆ ತಿರ್ಕೊಂಡ್ರೆ ಹರೀಶ. ನೀವು ಹರೀಶ ಬಹಳ ಒಳ್ಳೆ ಸ್ನೇಹಿತರಾಗಿರ್ಬೇಕಲ್ಲ. ಓ, ಅವನ್ ಏನ್ ಕೆಲ್ಸ ಮಾಡ್ಬೇಕಾದ್ರು ನನ್ ಹೇಳ್ಬಿಟ್ಟೆ ಮಾಡೋದು. ಹಾಗಾದ್ರೆ ಅವ್ ನಿಮ್ಗೆ ಎಲ್ಲಾ ವಿಷಯ ಹೇಳಿರ್ಬೇಕಲ್ಲ. ಹೇಳ್ತಾನೆ ಹೇಳ್ತಾನೆ. ನಾನು ಅವನು ಏನ್ ಮಾಡಿದ್ರು ಒಟ್ಟಿಗೆ ಮಾಡೋದು. ಏನು ಒಟ್ಟಿಗೆ ಮಾಡ್ತೀರಾ? ಹೌದು. ಥೂ ನಿಮ್ಮ, ಏನಣ್ಣ ಅವ್ರೆ, ನೀವು ನೋಡಕ್ ಇಷ್ಟ ಚೆನ್ನಾಗಿದ್ದೀರಲ್ಲ, ನೀವ್ ಹೇಗ್ ಮಾಡ್ಬೋದಾ? ನಾನೇನಮ್ಮ ಮಾಡ್ದೆ? ಅಲ್ಲ, ಹರೀಶ್ ಅದ್ ಯಾವ ಜೊತೆನ ಇದಾನಲ್ಲ, ಅದು ಅದು ನನ್ನ ಬಿಟ್ಟು. ನೀವಾದ್ರೆ ಅವನಿಗೆ ಬೈದ್ ನಾಲ್ಕು ಮಂದಿ ಬುದ್ಧಿ ಹೇಳ್ಬಾರ್ದಾಗಿತ್ತ. ನಿಮಗೆ ಅಷ್ಟು ಬುದ್ಧಿ ಬೇಡವಾ? ನೋಡಮ್ಮ, ಸಿಟಿ ಅಂದ್ಮೇಲೆ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಎಲ್ಲ ಮಾಮೂಲು, ಇದಕ್ಕೆಲ್ಲ ತಪ್ಪು ತಿಳ್ಕೊಬಾರ್ದು. ನಿಲ್ಸಪ್ಪ ನಿಲ್ಸು ನಿಲ್ಸು ನಿಲ್ಸು. ಹಾ ಬಾಮ್ಮ, ನೋಡು, ಇದೇ ನಿಮ್ ಹರೀಶನ್ ಮನೆ. ಒಳಗೋಗಮ್ಮ, ಹರೀಶ ಕಾಯ್ತಾ ಇರ್ತಾನೆ. ನಿನಗೋಸ್ಕರ ಕಾಯ್ತಾ ಇರ್ತಾನೆ, ಬೇಗ ಹೋಗು. ಗಣೇಶ, ನನ್ ಬ್ಯಾಗು. ಓ, ಬ್ಯಾಗು? ಅದಕ್ಕೋಸ್ಕರ ಅಲ್ವಾ ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದು. ನಾನ್ ತರ್ತೀನಿ, ನೀನ್ ಒಳಗೋಗಮ್ಮ. ಯಾವ ಹರೀಶ ಏನ್ ಮಾಡ್ತಾನೋ. ಏ ಗುರು, ಬೇಗ ನಡಿಯಪ್ಪ, ಗಾಂಧಿನಗರ್ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಹರೀಶ್ ಅಂತ ಕರೀರಿ. ನಾನೇ ಹರೀಶ. ನೀವಲ್ಲ, ಇನ್ನೊಬ್ರು ಹರೀಶ. ನನ್ನ ಹರೀಶ್, ಬೇರೆ ಯಾರು ಹರೀಶ ಇಲ್ವಲ್ಲ ಇಲ್ಲಿ. ನಾನೇ ಹರೀಶ. ಮತ್ತ ಅಣ್ಣವ್ರು ಹೇಳಿದ್ರು ಹರೀಶ್. ಅಣ್ಣವ್ರು ಇಲ್ಲ, ಗಿಂಡವ್ರು ಇಲ್ಲ. ನಡೀರಿ ನಡೀರಿ. ಅಣ್ಣ ಹರೀಶ್ ಇಲ್ಲ, ಹೋಗಮ್ಮ. ಇದೇನ್ ರೋಡ್ ಮಧ್ಯೆ ಇಷ್ಟೊಂದ್ ಜನ ನಿಂತಿದ್ದಾರಲ್ಲ. ದಾರಿ ಬಿಡಿ, ದಾರಿ ಬಿಡಿ, ಬಿಡಿ 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 ಬಿಡಿ. ಈ ಪಾರ್ಟಿ ಹೊಡಿತಿದ್ರು ಜನ ಸುಮ್ನೆ ನೋಡ್ತಾ ನಿಂತಿದಾರಲ್ಲ, ಯಾಕ್ರಪ್ಪ ಯಾಕೆ? ಬಿಡಿ, ನಾನೇ ಬಿಡಿಸ್ತೀನಿ. ಬಿಡ. ಅಲ್ಲ ಯಾ, ಇವ್ನ್ ಸುಮ್ನೆ ಹೊಡಿಸ್ಕೋತಾನೆ ಅನ್ಬಿಟ್ಟು ನೀನ್ ಹೊಡಿತಾನೆ ಇದೆಯಲ್ಲ ಯಾ, ಯಾಕಯ್ಯ ಹೊಡೆದೆ? ಯಾಕಯ್ಯ ಹೊಡಿತಿದ್ಯಾ? ನಾನೇ ನಿಮ್ ಬಂದು ಹೇಳದ್ ಯಾಕೆ ಹೊಡಿತಾವ್ರೆ, ಬಂದ್ ಕೇಳು ಅಂತ. ಮತ್ ಯಾಕೆ ಕೇಳ್ದೆ? ನೀವ್ ಹೊಡೀರಿ ಸರ್, ನಾನ್ ನಿಮ್ಗೆ ಏನಾದ್ರು ಕೇಳದ್ ಇಲ್ಲ ತಾನೆ? ಮತ್ ಹೊಡೀರಿ ಸರ್, ಹೊಡೀರಿ ಸರ್. ನೀವ್ ಯಾರೋ ಬಂದ್ ಕೇಳು ಅಂತ ಹೇಳ್ದವ್ರು. ನಾನು ಹೇಳದ್ ನಾನು ಹೇಳದ್ ನೀವ್ ಹೊಡೀರಿ ಸರ್. ಬಂದ್ರೆ ನನ್ನ ಬೈತೀರೋ ನೀವು? ಹೊಡ್ಕೊಳ್ಳಿ ಬಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ಗೆ ಏನಾಗ್ಬೇಕಾಗಿದೆ ಸರ್? ನೀವ್ ಹೊಡೀರಿ ಸರ್, ನಿಲ್ಲಿಸ್ಬೇಡಿ ಸರ್. ಯಾಕ ಗುರು, ಏನ್ ಹೇಳಿದ್ರು ನಮ್ ಬಾಸು? ಯಾಕ ನನ್ನ ಎಂತ ಐಡಿಯಾ ಕೊಟ್ಟ ಗೊತ್ತಾ?
ಆಯ್ ಈ ಗುಜರಿ ಸೈಕಲ್ ನಿಕ್ಕೊಂಡು ಆ ಹುಡುಗಿಗೆ ಡೌ ಹೊಡಿಯಕ್ ಹೋಗಿದ್ಯಾ? ನಿಂಗ್ ತಲೆಯಲ್ಲಿ ಬುದ್ಧಿ ಇದೆಯಾ? ನೀನು ಬೇರೆ ಯಾವ್ದಾರ ವೆಹಿಕಲ್ ನ ಅರೇಂಜ್ ಮಾಡ್ಕೊ. ನನ್ನ ಹತ್ರ ಸೈಕಲ್ ಬಿಟ್ರೆ ಬೇರೆ ಏನು ಇಲ್ಲಣ್ಣ. ಹಂಗಾದ್ರೆ ನಿನಗೊಂದು ಐಡಿಯಾ. ಏನಣ್ಣ ಇದು? ವರ್ಕೌಟ್ ಆಗುತ್ತೆ ಅಣ್ಣ? ಈ ಐಡಿಯಾ ವರ್ಕೌಟ್ ಆಗಿಲ್ಲ ಅಂದ್ರೆ ರಸ್ತೆ ಮಧ್ಯ ನಿಂತ್ಕೊಂಡು ಹೊಡಿ. ನಾನು ಯಾಕೆ ಏನು ಅಂತ ಕೇಳದೇ ಇಲ್ಲ. ಮಾಡ್ತೀನಣ್ಣ, ನಾಳೆ ಈ ಕೆಲಸ ಮಾಡ್ತೀನಣ್ಣ. ಗುಡ್. ಒಂದ್ಸರಿ ಕೇಳ್ಬಿಡೋಣ. Hi. Yeah, my car. Your car? Yeah, Centro. Yeah. Anna, cycle nimda. Hey, hold on. Yeah, on the cycle, non cycle, I'm not stupid. Nam daddy, beda beda antu nan birthday present madidru. Ee car? Yeah. Nim daddy? Yeah. Gift kottidru. Yeah. Alla na. Aa cycle yav anta dabba cycle, non cycle dabba hoga kada idiot. Cycle keena itkondo ನನ್ ಹತ್ರ ಡ್ರಾಮಾ ಡ್ರಾಮಾ ಹೋಗ ಆ ಕಡೆ. ನನ್ನ ಹತ್ರನೇ ಪೋಸ್ಟ್ ಕೊಡಕ್ ಬರ್ತಾನೆ. ಸ್ಟ್ಯೂಪಿಡ್. ನಮ್ಮ ಮನೆ ಲೆವೆಲ್ ತೋರ್ಸ್ತಾನೆ. ನನ್ ಸೈಕಲ್ ಹೋಯ್ತು, ಹುಡುಗಿನೂ ಚೆನ್ನಾಗಿ ಓಡ್ಬಿಟ್ಲು. ಯಾಕಣ್ಣ ಇಂತ ಐಡಿಯಾ ಕೊಡ್ತೀಯಾ? ಬೇಜಾರು ಮಾಡ್ಕೋಬೇಡ ಅಣ್ಣ. ನಿಮ್ಗೆಲ್ಲ ಈ ತರ ಐಡಿಯಾ ಕೊಟ್ಟು ಆ ಐಡಿಯಾ ಸಕ್ಸಸ್ ಆಯ್ತು ಅಂದ್ರೆ ಅದೇ ಐಡಿಯಾ ನಮ್ಮ ಹುಡುಗಿ ಮೇಲೆ ಪ್ರಯೋಗ ಮಾಡಿ ಅವಳ ಮನಸ್ಸಿಗೆಲ್ಲನ ಅಂತ. ನೀನ್ ಬೇಜಾರು ಮಾಡ್ಕೋಬೇಡ. ಇರು ಒಂದ್ ನಿಮಿಷ, ತಗೋ ಗೊಂಡೆ ಒರ್ಸ್ಕೋ ಗೊಂಡೆ. ನಾ ಇಂತ ಡಬ್ಬ ಐಡಿಯಾ ಕೊಡಕ್ಕೋಸ್ಕರ ನೀ ಕೂದ್ಲು ಬೇರೆ ಬಿಟ್ಕೊಂಡಿದ್ಯಾ? ನನ್ ಪ್ರೀತಿ ಸಿಗೋವರೆಗೂ ಈ ಕೂದಲನ್ನ ಕಟ್ ಮಾಡಲ್ಲ, ಮಾಡಕ್ ಬಿಡಲ್ಲ, ಮಾಡದೇ ಇಲ್ಲ.
ಸಂವೇಶ, ನಿಂಗೇನೋ ಆಗಿಲ್ಲ ತಾನೆ? ಏನ್ ನೀನು, ಬೆಂಗಳೂರಿಗೆ ಹೋಗ್ತೀನಿ, ವಿಜಯನಗರಕ್ಕೆ ಹೋಗ್ತೀನಿ, ಹರೀಶನ್ ನೋಡ್ತೀನಿ ಅಂದ್ಬಿಟ್ಟು ಯಾರ ಕೈಲೋ ಸಿಕ್ಕಾಕೊಂಡು ಸಾಯ್ತಿದ್ಯಲ್ಲ? ನಾನು ಹರೀಶನ್ ನೋಡಕ್ಕೆ ಹೋಗಿದ್ದೆ, ಆದ್ರೆ ಅವನ್ ಮನೆ ಖಾಲಿ ಮಾಡಿ ಹೋಗ್ಬಿಟ್ಟಿದ್ದಾನೆ. ಅವನ್ ಹೋದ್ರ ಹೋಗ್ಲಿ, ನಿನ್ ಬ್ಯಾಗ್ ಎಲ್ಲಿ? ಯಾವನೊಬ್ಬ ಕಳ್ಳ ಹರೀಶನ್ ಭೇಟಿ ಮಾಡಿಸ್ತೀನಿ, ಅವನ್ ಮನೆ ತೋರಿಸ್ತೀನಿ ಅಂತ ಬ್ಯಾಗು ಕತ್ಕೊಂಡು ಹೋಗ್ಬಿಟ್ಟ. ಬ್ಯಾಗ್ ಕತ್ಕೊಂಡು ಹೊಟ್ಟೋದ್ನ? ಎರಡ್ ಬ್ಯಾಗು ಕತ್ಕೊಂಡು ಹೊಟ್ಟೋದ್ನ? ಅದು ಹೋದ್ರೆ ಹೋಗ್ಲಿ, ಆದ್ರೆ ನಂಗ ಹರೀಶ ಅನ್ನೋ ಸಿಗ್ಲಿಲ್ಲ. ನಾನ್ ಬರ್ತಿರೋ ಒಂದ್ ಪತ್ರ ಹರೀಶ ಹೋದ್ರ ಹೋಗ್ಲಿ, ಆ ಬ್ಯಾಗ್ ಹೊಟ್ಟೋಯ್ತಲ್ಲ. ಅದು ನನ್ ಬ್ಯಾಗು, ಅದು ಹೋದ್ರೆ ನಿನ್ಗೆ ಕಷ್ಟ? ನೋಡು, ನೀನು ಅಷ್ಟ ಕಷ್ಟ ಪಟ್ಕೊಂಡು ಹಳ್ಳಿಯಿಂದ ನದಿ ದಾಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ, ನಿನ್ ಬ್ಯಾಗ್ ಕದ್ರೆ ನನಗೂ ಸ್ವಲ್ಪ ಬೇಜಾರಾಗತ್ತಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಈಗೇನ್ ಮಾಡೋದು? ಈಗೇನ್ ಮಾಡಕ್ಕಾಗತ್ತೆ? ನೀನ್ ಏನೇ ಹೇಳು, ಆ ಗಣೇಶನ್ ವಿಗ್ರಹ ಇರೋ ಬ್ಯಾಗ್ ನ ನಿನ್ ಕೈಯಲ್ಲಿ ಇಟ್ಕೋಬೇಕಾಗಿತ್ತು. ಅದನ್ನ ಯಾಕೆ ಕೈಯಲ್ಲಿ ಇಟ್ಕೊಳ್ಬೇಕಾಗಿತ್ತು? ಅದು ದೇವ್ರ ವಿಗ್ರಹ ಅಲ್ವಾ, ದೇವ್ರ ವಿಗ್ರಹನ ಹಾಕ್ ಬೇರೆಯವ್ರ ಕೈಲಿ ಕೊಟ್ಬಿಡ್ತಾರ? ನಾನೇನ್ ಕೊಡ್ಲಿಲ್ಲ, ಅವನೇ ಕತ್ಕೊಂಡೋದ. ಈಗ ಬ್ಯಾಗ್ ಸಿಗ್ಲಿ, ಅದನ್ನ ನನ್ ಕೈಯಲ್ಲಿ ಜೋಪಾನವಾಗಿ ಇಟ್ಕೊಂಡಿರ್ತೀನಿ. ಬ್ಯಾಗ್ ಸಿಕ್ಕಿದ್ರೆ ನೀನ್ ಏನು ಯೋಚನೆ ಮಾಡ, ನಾನಿದ್ದೀನಲ್ಲ, ನಾನ್ ಇಟ್ಕೊಂಡಿರ್ತೀನಿ. ಬೇಕಾಗಿಲ್ಲಪ್ಪ, ಬೇಕಾಗಿಲ್ಲ. ನನ್ಗೆ ಊರ್ನಲ್ಲಿರೋ ಯಾರ ಮೇಲೂ ಭರವಸೆ ಇಲ್ಲ, ನನ್ ಬ್ಯಾಗ್ ನ ನಾನು ಯಾರಿಗೂ ಕೊಡಲ್ಲ, ನಾನೇ ಇಟ್ಕೊಂಡಿರ್ತೀನಿ. ಸರಿ ಸರಿ, ಮೊದ್ಲು ಇವತ್ ರಾತ್ರಿ ನಮ್ಮನೆಲ್ಲೇ ಮಲ್ಕೋ, ಬೆಳಿಗ್ಗೆ ಬ್ಯಾಗ್ ಸಿಕ್ಲಿ, ಮೊದ್ಲು ಹರೀಶ ಸಿಗ್ಲಿ. ಸರಿ, ಹರೀಶ ಸಿಕ್ಲಿ, ಬ್ಯಾಗು ಸಿಕ್ಲಿ, ಆಯ್ತಾ? ಮೊದ್ಲು ಮನೆಗೆ ಹೋಗಿ ಮಲ್ಕೊಳ್ಳೋಣ, ಬೆಳಿಗ್ಗೆ ಎದ್ದ ತಕ್ಷಣ ಹರೀಶ ನೋಡ್ಕೊಂತೆ, ಸರಿನಾ? ನಡಿಯಮ್ಮ. ಆನಂದ, ಏ ಆನಂದ, ಯಾರಪ್ಪ ಅದು ಇಷ್ಟೊತ್ತು ನಾನು ಡಿಸ್ಟರ್ಬ್ ಮಾಡ್ಕೊಂಡು? ಇವನು ಇವ್ನು ನಿನ್ ಗೊತ್ತಾ? ಅಣ್ಣವ್ರೆ ಹರೀಶಲ್ಲಿ, ಅಣ್ಣವ್ರೆ ನಿಮ್ ದಮ್ಮಯ್ಯ ಅಂತೀನಿ, ಒಂದ್ಸಲ ಹೇಳಿ ಹರೀಶಲ್ಲಿ ಅಂತ. ಸುಮ್ಮನೆ ಸ್ವಲ್ಪ, ಒಂದ್ ನಿಮಿಷ, ಬ್ಯಾಗ್ ನಂದು, ಬ್ಯಾಗ್ ಹಾಳಾಗ್ ಹೋಗ್ಲಿ, ಮೊದ್ಲು ಹರೀಶ ಸಿಗ್ಲಿ. ಅಣ್ಣವ್ರೆ ಹರೀಶಲ್ಲಿ, ಯಾವ ಹರೀಶ ಅಕ್ಕ? ಅವ್ನು ಹರೀಶ ಸುರೇಶ ಯಾರು ಗೊತ್ತಿಲ್ಲ, ಅವನು ಕಳ್ಳ, ಫಸ್ಟ್ ಬ್ಯಾಗ್ ಕದ್ದಿದ್ದಾನೆ, ಬ್ಯಾಗ್ ಸಿಕ್ಲಿ, ಆಮೇಲೆ ಹರೀಶನ ಸಿಗ್ತಾನೆ, ಆಯ್ತಾ? ಎಲ್ಲೋ ಬ್ಯಾಗು ಹರೀಶ, ಯಾವ ಬ್ಯಾಗು? ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ, ಕುತ್ಕೇಸಿಗೆ ಸಾಯಿಸ್ಬಿಡ್ತೀನಿ. ಎಲ್ಲೋ ಬ್ಯಾಗು? ಆ ಬ್ಯಾಗ? ಅದೇ ಬ್ಯಾಗ್. ಆ ಬ್ಯಾಗ್ ನ ಮಾರ್ಬಿಟ್ಟೆ. ಮಾರ್ಬಿಟ್ಟ? ಯಾರಿಗ್ ಮಾರ್ದೆ? ಎಲ್ಲ ಮಾರ್ದೆ? ಎರಡ್ ಬ್ಯಾಗು ಮಾರ್ಬಿಟ್ಟು? ಎರಡ್ ಬ್ಯಾಗು ಮಾರಿಲ್ಲ ಕಣ. ಮತ್ತೆ ಆ ಚಿಕ್ ಬ್ಯಾಗ್, ಆ ಬ್ಯಾಗ್ ಎಲ್ಲಿ? ಆ ಚಿಕ್ ಬ್ಯಾಗ್ ಇಲ್ಲ ಇಟ್ಟಿದೀನಿ, ಅದ್ರಲ್ಲಿ ಬರೀ ಗಣೇಶ ತುಂಬಿಟ್ಟಿದ್ದಾಳೆ. ಅದೇ ಗಣೇಶನ್ ಬ್ಯಾಗು ಎಲ್ಲಿ? ಎಲ್ಲಿ ಅದು? ಆ ಸೋಫಾ ಅಡಿ ಇದೆ. ಮೊದಲೇ ಬಿಡ್ತೀನಿ. ಅವನೇನೋ ಆ ಬ್ಯಾಗ್ ತಗೊಂಡ್ ಮಾರ್ಬಿಟ್ಟ, ಈಗ ನೀನ್ ಈ ಬ್ಯಾಗು ಕದಕ್ ಪ್ರಯತ್ನ ಪಡ್ತಿದ್ಯಾ? ನಾನೇನ್ ಬ್ಯಾಗ್ ಕದಿದಿಲ್ಲ, ಏನ ಪಾಪ ಹರೀಶ್ ನೋಡುತ್ತಿದ್ದಲ್ಲ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಷ್ಟೇ. ಬ್ಯಾಗು ಕಳ್ದೋಯ್ತು, ಹರೀಶ್ ಸಿಗ್ಲಿಲ್ಲ, ಈಗ ನಾನೇನ್ ಮಾಡ್ಲಿ? ಏನು ಮಾಡ, ಮರ್ಯಾದೆಗ್ ಮಲಕೋ, ಬೆಳಿಗ್ಗೆ ಎದ್ದ ತಕ್ಷಣ ನೀನ್ ಹರೀಶ್ ನೋಡ್ಕೊಡ್ತೀನಿ, ಆಮೇಲೆ ನೀನುಂಟು ಅವನುಂಟು, ಓಕೆನಾ? ರಾತ್ರಿ ಹೊತ್ತು ಯಾರು ಬಂದ್ ಗಿಡ ಅಳ್ಳಾಡಿಸ್ತಾರೇನು, ಇಷ್ಟೊಂದು ಎಲೆ ಬಿದ್ದೈತೆ, ಗುಡ್ಸಾ ಜಲ್ದಿ. ಆಯ್ತಣ್ಣ. ಹೇ ಹೇ ಗಣೇಶ,
ಶಂಸಿ ಶಂಸಿ ಗಣೇಶ ಹರೀಶ್ ನೋಡಲ್ವಾ? ನೋಡ್ತೀನಿ. ಅವನ್ನ ಮಾತಾಡ್ಸಲ್ವಾ? ಮಾತಾಡಿಸ್ತೀನಿ. ಅವನಗ್ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ನಮ್ ತಾತನ ಎಲ್ಲ ಮಾಡ್ತೀಯ. ಯಾವ್ದೋ ಸ್ನಾನಕ್ಕೆ ಹೋಗೋ, ಹಂಗೆ ಕೂತಿರಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಹೋಗೋ. ಯಾವ್ದೋ ಒಂದ್ ಕಡೆ ಹೋಗೋ. ತುಂಬಾ ಸಿಡ್ಕ ಅನ್ಸುತ್ತೆ. ಏನ್ ಹುಡುಕ್ತಾ ಇದೀಯ? ಅದನ್ನಾದ್ರೂ ಹೇಳ ಪಾವ್ಕೊಳ್ಳಿ. ಶಂಸಿ ಶಂಸಿ ಶಂಸಿ, ನನಗ್ ಸ್ನಾನ ಮಾಡಕ್ ಕಳಿಸ್ಬಿಟ್ರಲ್ಲ, ಈಗ ನನಗ್ ಸ್ನಾನ ಮಾಡಕ್ ಆಗ್ತಿಲ್ಲ, ಎಲ್ಲ ಇವನಿಂದಾನೆ. ಇವನಿಂದಾನ? ನಾನೇನ್ ಮಾಡಿಲ್ಲಪ್ಪ. ಯಾಕೆ? ಈಗ ನನ್ನ ಹತ್ರ ಹಾಕೊಳಕ್ ಯಾವ ಬಟ್ಟೆನೂ ಇಲ್ಲ, ಎಲ್ಲ ಮಾರಾಗ್ಬಿಟ್ಟ ಇವನು. ಈಗೇನ್ ನಿನ್ ಬಟ್ಟೆ ತಾನೇ ಬೇಕು? ಆನಂದ ತಗೋ. ತುಂಬಾ ಚೆನ್ನಾಗಿದೆ, ಎಲ್ಲಿಂದ ತಗೋ ಬಂದೆ? ಅದೆಲ್ಲ ನಿನ್ಗೆ ಯಾಕೆ? ನೀ ಕೇಳಿದ ಬಟ್ಟೆ ತಂದು ಕೊಟ್ಟಿದೀನಿ, ಸುಮ್ನೆ ಹೋಗಿ ಹಾಕೋ. ಒಳ್ಳೆಯವರು. ಕೇಳಿ, ತಲೆ ತಿಂದ ಹಾಕ್ಬಿಡ್ತಾಳಪ್ಪ. ನಮಸ್ಕಾರ. ನಮಸ್ಕಾರ. ನಿಮ್ಗೂ ಮೊದ್ಲೇ ಪರಿಚಯ ಉಂಟು? ಇವಾಗ ತಾನೇ ಆಯ್ತು. ಅಕ್ಕದಾಗ ಆಗ್ತಾ ಇದೆ. ಅಲ್ಲ ಕಡೆ ನಿನ್ ಸ್ವಲ್ಪ ನಾದ್ರೂ ನಯ ನಾಜುಕು ಬರಲ್ಲ ಬಿಡು ಕೃಷ್ಣ. ಅದ್ರಲ್ಲಿ ನಿನ್ ಕನ್ಸಲ್ಟೆನ್ಸಿ ಹೆಂಗ್ ನಡೀತಿದೆ? ಇವಾಗ ತಾನೇ ಒಬ್ಬನ ಐಡಿಯಾ ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಇದೆ. ಹೌದಾ? ಸರಿ, ರಿಸಲ್ಟ್ ಹೇಳದ್ ಮರಿಬೇಡ. ಖಂಡಿತವಾಗ್ಲು. ನಿಮ್ ಹರೀಶ್ ಏನ್ ಅಮೀರ್ ಖಾನ್ ಜೊತೆ ಲಗನಲ್ಲಿ ಕ್ರಿಕೆಟ್ ಆಡಿದಾನ? ಹೋಗಮ್ಮ, ಸಾಕು, ತಲೆ ತಿನ್ಬೇಡ, ಕರ್ಕೊಂಡೋಗಪ್ಪ, ಟಾರ್ಚರ್ ತಡಿಯಕ್ ಆಗ್ತಾ ಇಲ್ಲ. ಹೋಗೋಣ ಬಾ. ಬರಬೇಡ, ಹೋಗು ಹೋಗು. ಎಕ್ಸ್ಕ್ಯೂಸ್ ಮೀ, ಒಂದ್ ಬಂದಿದ್ಯಾ? ಎರಡು ಇದೆ. ಅಷ್ಟೊಂದ್ ಸೀನ್ ಇಲ್ಲ, ಒಂಟಿ ಅರ್ಜೆಂಟ್ ಒಳಗ್ ಕಳ್ಸಿ. ಏಯ್ ಓಸಿಲ್, ಟೀ ಕೇಳ್ತಾವನೆ, ಒಳಗ್ ಕೊಟ್ಬಿಟ್ ಬಾ. ಹೋಗ. ನಮಸ್ಕಾರ ಅಣ್ಣವ್ರೆ. ನಮ್ ಹರೀಶ ನಿಮ್ ಮನೇಲಿದ್ನಲ್ಲ, ಅದಕ್ಕೆ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ಅಂತ ನಿನ್ನೆ ಹೇಳಿದ್ನಲ್ಲಮ್ಮ. ಅವ್ರಿಗೆ ಎಲ್ಲಿದ್ದಾರೆ? ಅವ್ರಿಗೆ ಪರಿಚಯ ಇರೋರು ಅಥವಾ ಬೇರೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಹೇಳಿ. ಅವ್ರ ಜೊತೆ ಅವ್ರ ಫ್ರೆಂಡ್ ಒಬ್ರು ಆಗಾಗ ಬಂದು ಹೋಗ್ತಾ ಇದ್ರು. ಶಂಕರಣ್ಣ ಅಲ್ವಾ? ಅವ್ರ ಹೆಸರು ನಂಗೆ ಗೊತ್ತಿಲ್ಲಮ್ಮ. ಅವರು ಮಧುರಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಕೇಳಿ ನೋಡಮ್ಮ. ಓಕೆ, ಥ್ಯಾಂಕ್ಸ್. ಬರ್ತೀನಿ ಸರ್. ಬರ್ತೀವಿ. ನಮಸ್ಕಾರ. ಈಗ ಈ ಶಂಕರ ಯಾರು? ಅವರು ನಮ್ಮೂರವ್ರೆ. ಅವರೇ ನಂಗೆ ಫೋನ್ ಮಾಡಿ ಹರೀಶನ್ ಬಗ್ಗೆ ಎಲ್ಲ ಹೇಳಿದ್ದು. ಹ್ಯಾಂಡ್ಸ್ ಆಫ್. ಅದು ಎಕ್ಸೈಸ್ ಮಾಡಿ ತುಂಬಾ ತುಂಬಾ ದಿವಸ ಆಗೋಗಿದೆ ಅದಕ್ಕೆ. ಏನ್ ಮುಖ ನೋಡ್ತಿದ್ಯಾ? ಹರೀಶ್ ಹುಡ್ಕದ್ ಬಾಡ್ವಾ? ನಿಮ್ ಎಕ್ಸಸೈಸ್ ಮುಗಿದ್ರೆ ಆಮೇಲೆ ಹೋಗೋಣ. ನನ್ನ ಎಕ್ಸಸೈಸ್ ಆಯ್ತು, ನಡಿ. ಶಂಕರಣ್ಣ, ನಾ ಹರೀಶ್ ಹುಡ್ಕೊಂಡು ಅವ್ನ ಮನೆಗೆ ಹೋಗಿದ್ದೆ, ಆದ್ರೆ ಅವ್ನ ಮನೆ ಖಾಲಿ ಮಾಡ್ಬಿಟ್ಟಿದಾನೆ. ನಿಮಗ್ ಗೊತ್ತಿರ್ಬೇಕಲ್ಲ ಅವ್ನ ಹೊಸ ಮನೆ ಎಲ್ಲಿ ಅಂತ. ನನಗ್ ಗೊತ್ತಮ್ಮ, ಅದ್ರಲ್ಲಿ ಹೋಗಿ ಏನು ಪ್ರಯೋಜನ ಇಲ್ಲ. ಯಾಕೆ? ಅವನಿಗೆ ಐಶ್ವರ್ಯ ಜೊತೆ ಊಟಿಗೆ ಹೋಗಿದ್ದಾನೆ. ವಿಜಯ್, ಅಳ್ಬೇಡಮ್ಮ. ಯಾಕಂತ್ಯ? ಅಳ್ಬೇಡಮ್ಮ, ಅವನಿಗೆ ಹೇಳುವಷ್ಟು ಬುದ್ಧಿ ಹೇಳಿದ್ದೀನಿ. ಅವ್ನ್ ನೋಡಿದ್ರೆ ಊಟಿಲಿ ಇನ್ನೊಬ್ಳ ಜೊತೆ ಹಾಯಾಗಿದ್ದಾನೆ, ಇವಳು ನೋಡಿದ್ರೆ ಅವನ ಯೋಚನೆಲ್ಲೇ ಇದ್ದಾಳೆ. ಇದರಿಂದ ಏನ್ ಪ್ರಯೋಜನ ಇವಳಿಲ್ಲಿ ಅವನಲ್ಲಿ? ಗುರು, ನನ್ ಕೇಳಿದ್ರೆ ಅವಳು ವಾಪಸ್ ಹಳ್ಳಿಗೆ ಹೋಗೋದೇ ಒಳ್ಳೇದು. ಏಯ್, ಏನಂದೆ? ಯಾರಿಗೂ ಒಳ್ಳೇದು, ಯಾರಿಗೂ ಒಳ್ಳೇದು? ಇದು ನನ್ ಪ್ರೀತಿ ವಿಚಾರ. ಇದ್ರಲ್ಲಿ ಮುಂದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ಇದ್ರಲ್ಲಿ ನೀವ್ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲ, ನಾನ್ ಯಾವತ್ತು ದಾಟದೇ ಇರೋ ನದಿನ ದಾಟ್ಕೊಂಡು ಇಲ್ಲಿಗೆ ಬಂದಿದ್ದು ಖಾಲಿ ಹೋಗಕ್ಕಲ್ಲ. ಹರೀಶನ ನನ್ನ ಅವ್ನ್ ಮಾಡ್ಕೊಂಡು ಅವನನ್ನ ವಾಪಸ್ ಕರ್ಕೊಂಡು ಹೋಗೋದಿಕ್ಕೆ. ಸರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಅವ್ನ ಎಲ್ಲಿಗೆ ಹೋಗಿದಾನೋ ಅಲ್ಲಿಗೆ ಹೋಗ್ತೀನಿ. ಒಬ್ಳನ? ನನಗೇನು ಭಯ ಇಲ್ಲ.
ನೀನೊಬ್ಳೇನು ಹೋಗ್ಬೇಕಾಗಿಲ್ಲ, ನಾನು ಜೊತೆಗೆ ಬರ್ತೀನಿ. ನಾನು ಅಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ, ಬೈಕ್ ತಗೊಂಬರಕ್ ಹೋಗಿದ್ದೆ. ಈ ಗಣೇಶ ಅಲ್ಲಿ ನೋಡು, ಯಾರೋ ಬೈಕ್ ಬೈಕ್ ಅಂತಿದ್ದಾನೆ. ಅವನಾ? ಅವನ ಫ್ರೆಂಡು. ಅವನ ಹತ್ರನು ಇದೇ ಕಲರ್ ಬೈಕ್ ಇತ್ತು, ಅದನ್ನ ಕಳ್ಳರು ಕತ್ಕೊಂಡು ಹೊರಟೋದ್ರು. ಆವತ್ತಿಂದ ಈ ಕಲರ್ ಬೈಕ್ ನೋಡಿದ್ರೆ ನಂದು ನಂದೊಂದು ಕಿಟ್ಕೋತಿರ್ತಾನೆ. ಹುಚ್ಚಿಡ್ದಿದೆ. ಹರೀಶ ಸಿಕ್ತಾನಲ್ಲ. ಏನಾಯ್ತು? ಪೆಟ್ರೋಲ್ ಆಗೋಯ್ತು. ಮತ್ತೀಗ ಹೆಂಗ್ ಮಾಡೋದು? ಏನ್ ಮಾಡದ? ನಾ ಹರೀಶ್ ನೋಡಕ್ ಆಗಲ್ವಾ? ಹರೀಶ್ ನೋಡ್ಬೋದು, ಅವ್ರ ತಾತನು ನೋಡ್ಬೋದು. ಸ್ವಲ್ಪ ಸುಮ್ನಿರ್ತೀಯ? ನಂಗವ್ರು ಬೇಡ. ಇಲ್ಲ, ಸ್ವಲ್ಪ ದೂರದಲ್ಲಿ ನಮ್ಮ ಮನೆ ಇದೆ, ಅಲ್ಗೆ ಹೋಗೋಣ ಬಾ. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನೀನ್ ಯಾಕ ಬಾಡಿಗೆ ಮನೇಲಿ ಇದೀಯ ಅಂತ? ಅದು ನಾನು ಹಾಗೆ. ವಿಶಾಲು, ಯಾರು ಬಂದಿದ್ದಾರೆ ನೋಡು. ಹೇಗಿದ್ದೀಯಪ್ಪ? ನಾನ್ ಚೆನ್ನಾಗಿದ್ದೀನೋ ಗಣೇಶ. ನೀನ್ ಹೇಗಿದ್ದೀಯೋ? ನಾನ್ ಚೆನ್ನಾಗಿದ್ದೀನಪ್ಪ. ಯಾರ್ರೀ ಬಂದಿದ್ದು ನೋಡು? ಗಣೇಶ ಮಾವಯ್ಯ. ಗಣೇಶ ಬಂದ್ಬಿಟ್ಟಿ. ಚೆನ್ನಾಗಿದೆ ತಾತ? ನಾ ಚೆನ್ನಾಗಿದ್ದೀನಪ್ಪ. ಇಷ್ಟು ದಿವಸ ನೀನ್ ನೋಡ್ಲಿಲ್ಲ ಅಂತ ಈ ಜೀವ ತುಂಬಾ ಕೊರಗ್ತಾಯ್ತು ಗುಣ. ಇವತ್ತು ತುಂಬಾ ಸಂತೋಷ ಆಯ್ತಪ್ಪ. ಗಣೇಶ ಎಷ್ಟು ದಿನ ಆಯ್ತೋ ನಿನ್ನ ನೋಡಿ. ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅಜಯ್. ಹೌದು, ಈ ಹುಡುಗಿ ಯಾರೋ? ಅಮ್ಮ, ಇವಳು ವಿಜಿ ಅಂತ, ನನಗೆ ತುಂಬಾ ಪರಿಚಯ ಇರೋರ್ ಮಗಳು. ಅದೇನೋ ಅರ್ಜೆಂಟ್ ಆಗಿ ಊರ್ಗೆ ಹೋಗ್ಬೇಕಾಗಿತ್ತಂತೆ, ಅದಕ್ಕೆ ನಾನೇ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಅದೇ ಅದೇ, ನಾಳೆ ಬೈಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಅದರಲ್ಲೇ ಹೋಗ್ತೀವಿ. ಸರಿ ಸರಿ. ವಿಜಿ, ಇವರು ನಮ್ ತಾತ. ನಮಸ್ಕಾರ. ಅವ್ರು ನಮ್ಮ ಅಜ್ಜಿ. ನಮ್ ತಂದೆ. ನಮಸ್ತೆ. ನಮ್ಮಮ್ಮ. ಇವ್ರು ನಮ್ಮ ಅತ್ತಿಗೆ. ನಮಸ್ಕಾರ. ಇವನು ಪುಟ್ಟ ಅಂತ, ತಿಂಡಿ ಪೋತ. ಇವಳು ರಶ್ಮಿ, ಚಿನ್ನ ಚಿನ್ನದಂತ ಹುಡುಗಿ. ಇವಳು ನನ್ ತಂಗಿ, ಪುಷ್ಪ ಅಂತ. ಸ್ವಲ್ಪ ತರಲೆ ಜಾಸ್ತಿ. ಮಾತೆಲ್ಲ ಈಗ್ಲೇ ಆಡ್ ಮುಗಿಸ್ತಿದ್ದೀರಲ್ಲ, ಅವರು ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ, ಸ್ವಲ್ಪ ಕೈಕಾಲ್ ಮುಖ ತೊಳೆದು ಫ್ರೆಶ್ ಆಗ್ಲಿ. ಬಾಮ್ಮ, ಒಳಗ್ ಬಾ. ತರ್ಲೆ ನೋಡು, ಇದೇ ನಿನ್ ರೂಮ್. ಇಲ್ಲಿ ಯಾವುದೇ ರೀತಿ ಸಂಕೋಚ ಇಲ್ಲದೆ ಆರಾಮಾಗಿರ್ಬಹುದು. ನನಗ್ ಬೇರೆ ರೂಮ್ ಬೇಕಾಗಿಲ್ಲ. ನಾನ್ ನಿಮ್ ಜೊತೆನೆ ಮಲಗ್ಬೋದಾ? ನಾನ್ ತೊಂದ್ರೆ ಕೊಡಲ್ಲ. ಇಷ್ಟೇ ಸಾಮಾನ್ ಇದೆ, ದಯವಿಟ್ಟು ಇದನ್ ಜೋಪಾನವಾಗಿ. ನಾನ್ ಜೋಪಾನವಾಗಿರ್ತೀನಿ. ಬೇಕಾಗಿಲ್ಲಪ್ಪ, ಅಮ್ಮನೇ ಇರ್ತಾರೆ. ಇರ್ತೀರಲ್ಲ? ಕೊಡು ವಿಜಿ. ಅಮ್ಮ, ಆ ಬ್ಯಾಗ್ ಅಲ್ಲಿ ಬರೀ ಗಣೇಶನ್ ವಿಗ್ರಹಗಳೇ ಇರೋದು. ವಿಜಿಗೆ ಗಣೇಶ ಅಂದ್ರೆ ತುಂಬಾ ಇಷ್ಟ. ಹೌದಾ? ಯಾವ್ಯಾವ ತರ ವಿಗ್ರಹಗಳಿದೆ ನೀವ್ ನೋಡ್ತೀರಾ? ಕೂತ್ಕೊಳ್ಳಿ. ಇದ್ರಲ್ಲಿ 8 ಗಣೇಶನ್ ವಿಗ್ರಹಗಳಿದೆ, ಅದು ಬೇರೆ ಬೇರೆದು ನೋಡಿ. ಇದು ಇಡಗುಂಜಿ ಗಣೇಶ, ಇದು ಬಲ್ಮುರಿ ಗಣೇಶ, ಇದು ಗೋಕರ್ಣ ಗಣೇಶ, ಇದು ಮಧುರ್ ಗಣೇಶ. ಬೇಕಾಗಿಲ್ಲ. ಅಯ್ಯೋ, ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೋ ಮುಟ್ತೀಯ? ನೋಡಮ್ಮ ವಿಜಿ, ನೀನ್ ನಮ್ಮನೆಗೆ ಸರಿಯಾದ ಟೈಮ್ಗೆ ಬಂದಿದ್ಯಾ. ನಾಳೆ ಬೆಳಗ್ಗೆನೆ ಗಣಪತಿ ಹಬ್ಬ. ಅದು ಈ ಗಣೇಶ ಗಣಪತಿ ಹಬ್ಬಕ್ಕೆ ಬಂದಿದ್ದಾನೆ ಅಂದ್ಮೇಲೆ ತುಂಬಾ ಜೋರಾಗಿ ಮಾಡೋಣ. ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಡು.
ಎಲ್ಲ ಹೋದ್ಯೋ? ಕಾಣಿಸ್ತಾನೆ ಇಲ್ಲ. ಅಲ್ಲಿ ಏನೋ ಮಾಡ್ತಿದ್ದೆ. ಅದು ಅದ ಅವ್ನ್ ಮಲಗಿದಳು ನೋಡಕ್ ಹೋಗಿದ್ದೆ ಅಷ್ಟೇ. ಮಾ ನೀ ಮಲ್ಕೋಗಮ್ಮ, ನಾನು ಮಲ್ಕೋತೀನಿ. ಅಂಟಿ ಅಂಟಿ ನೀವು ಆಟಾಡಕ್ ಬನ್ನಿ ಅಂಟಿ. ನಾ ಬರಲ್ಲಮ್ಮ, ಬರ್ಲೇಬೇಕು, ನಾ ಸೋತ ಹೋಗ್ಬಿಡ್ತೀನಿ. ಇಲ್ಲ ನೀವು ಬರ್ಲೇಬೇಕು. ಸರಿ ನಾವಿಬ್ರು ಬರ್ತೀವಿ, ಬರ ಆಡೋಣ. ನನ್ಗೆ ಆಟ ಆಡಕ್ ಆಗಲ್ಲ. ಯಾಕಪ್ಪ? ನಂಗೆ ಆಟ ಆಡಿದ್ರೆ ಆಯಾಸ ಆಗುತ್ತೆ. ಓ, ತಿಂಡಿ ತಿನ್ನುವಾಗ ಆಯಾಸ ಆಗಲ್ಲ, ಆಟ ಆಡಕ್ ಆಯಾಸ ಆಗುತ್ತೆ. ಈ ಸಣ್ಣ ವಯಸ್ಸಲ್ಲಿ ಆಯಾಸ ಅಂತೆ. ಇಲ್ಲ ಅಂಟಿ, ನಿಮಗ್ ಗೊತ್ತಿಲ್ಲ, ಡಾಕ್ಟರ್ ಹೇಳಿದಾರೆ ನಾ ಆಯಾಸ ಮಾಡ್ಕೋಬಾರ್ದಂತೆ. ಯಾಕೆ ಅಂದ್ರೆ ನನ್ ಹಾರ್ಟ್ ಒಳಗೆ ಒಂದು ಪುಟ್ಟು ತೂತಿದ್ಯಲ್ಲ, ಅದಕ್ಕೆ ನಾ ಆಟ ಆಡಕ್ ಬರಲ್ಲ ಅಂಟಿ. ಹೌದು ವಿಜಿ, ಇವನ್ ಹಾರ್ಟ್ ನಲ್ಲಿ ಒಂದು ಸಣ್ಣ ತೂತಿದೆ, ಅದನ್ನ ಆಪರೇಷನ್ ಮಾಡಿಸ್ಬೇಕಂತೆ. ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಂತೆ. ಗಣೇಶ ಒಪ್ಕೊಂಡಿದ್ದಾನೆ, ಎಷ್ಟೇ ದುಡ್ಡು ಖರ್ಚಾದ್ರೂ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿದಾನೆ. ಅದೇನೋ ಬಿಸ್ನೆಸ್ ಅಲ್ಲಿ ಭಾರಿ ಲಾಭ ಬರುತ್ತಂತೆ ಈ ಸಲ. ಪಾಪ, ನಮ್ಮ ಮನೆಯವ್ರು ಸತ್ ಮೇಲೆ ಮನೆ ಜವಾಬ್ದಾರಿ ಎಲ್ಲ ಅವನ ಮೇಲೆ ಬಿದ್ದಿದೆ. ಗುರು, ನಿನ್ ಜೊತೆ 5 ಮಿನಿಟ್ಸ್ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಬೇಗ ಯಾರನ್ನೋ ತುಂಬಾ ಡೀಪಾಗ್ ಲವ್ ಮಾಡೋ ಆಗಿದೆ. ಹೆಂಗ್ ಗುರು ಕಂಡಿಡ್ಬಿಟ್ಟೆ? ನಿನ್ ಫೇಸ್ ಅಲ್ಲಿ ಗ್ಲಾಮರ್ ಹೆಚ್ಚಾಗಿದೆ, ನಿನ್ ಏಜ್ ಗೆ ಕಾತುರ ಜಾಸ್ತಿ ಆಗಿದೆ. ಗುರು, ಈ ಕತೆನ ಹೆಂಗ್ ಮುಂದುವರಿಸಬೇಕು ಅಂತ ಒಂಚೂರು ಹೇಳ್ಕೊಡ್ತೀಯಾ? ಅದಕ್ಕೆ ತನಗ್ ತಾನೇ ಮುಂದುವರಿಯತ್ತೆ. ಅದನ್ನೇ ಒಂಚೂರು ಡೀಟೇಲ್ ಆಗಿ ಹೇಳ್ಕೊಡ್ಗುರು. ಬುಧ ನಿನ್ಗೆ 3ನೇ ಮನೇಲಿದ್ದಾನೆ, ಶನಿ ನಿನ್ಗೆ 9ನೇ ಮನೇಲಿದ್ದಾನೆ, ಗುರು ಒಳ್ಳೆ ಮನೇಲಿದ್ದಾನೆ. ಅದಕ್ಕೆ ಅಲ್ವಾ ಗುರು ನಿನ್ನಂತ ಗುರು ಸಿಕ್ಕಿರೋದು? ಕರೆಕ್ಟ್. ಹೌದು, ಒಂದ್ ಹುಡುಗಿನ ಪಟಾಯಿಸಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಫಾರ್ವರ್ಡ್ ಆಗ್ಬೇಕನ್ನೋದನ್ನ ಹೇಳ್ಕೊಡು. ವೆರಿ ಸಿಂಪಲ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನ್ ಕಣ್ಣಿಂದ ಅವಳ ಕಣ್ಣಿಗೆ ಸಿಗ್ನಲ್ ಪಾಸ್ ಮಾಡು. ಏನಾದ್ರು ವರ್ಕೌಟ್ ಆಯ್ತು ಅಂದ್ರೆ ಎಕ್ಸ್ಕ್ಯೂಸ್ ಮೀ ಅನ್ನು. ಅಕಸ್ಮಾತ್ ಕಣ್ಣೇನಾರು ಕಾಲ್ ಕಡೆ ಶಿಫ್ಟ್ ಆಯ್ತು, ಯು ಮೀನ್ ಚಪ್ಪಲ್? ಎಸ್, ಎಸ್ಕೇಪ್ ಆಗ್ಬಿಡು. ಅಕಸ್ಮಾತ್ ವರ್ಕೌಟ್ ಆಯ್ತು ಅಂದ್ರೆ ನಿನ್ ಲವ್ ಸಾಕ್. ಯಾಕ್ ತಾತ ನೀವೆಲ್ಲ ಒಂಟಿಯಾಗಿ ಕೂತಿದ್ದೀರಾ? ಆ ಗಣೇಶ ಏನ್ ಯೋಚನೆ ಮಾಡ್ತಾನೆ ಅಂತಿದ್ದಾರೆ? ಅಮ್ಮ, ಈ ವಿಸ್ತಾರವಾದ ತೋಟಗಳು, ಗದ್ದೆಗಳು, ಮನೆ ಎಲ್ಲ ಒಂದ್ ಕಾಲದಲ್ಲಿ ನಮ್ಮದಾಗಿತ್ತು. ಇಡೀ ಪ್ರದೇಶದಲ್ಲಿ ಆಗರ್ಭ ಶ್ರೀಮಂತ ಅಂತ ನನ್ನನ್ನ ಜನ ಕರೀತಿದ್ರು. ನಾವ್ ಏನ್ ಪಾಪ ಮಾಡಿದ್ವೋ? ಆ ಶಿವನಿಗೆ ನಮ್ಮ ಮೇಲೆ ಏನು ಕೋಪ ಬಂತೋ ಏನೋ, ತಾಪತ್ರಯಗಳ ಮೇಲೆ ತಾಪತ್ರಯಗಳು, ಕಟ್ಟುಗಳ ಮೇಲೆ ಕಟ್ಟುಗಳು ಬಂದ್ವು. ಹೀಗೆ ಒಂದೊಂದು ಬಂದಾಗಲೂ ಕೂಡ ಆಸ್ತಿಲಿ ಒಂದೊಂದು ಭಾಗ ತಗೊಂಡೋಗಿ ಅಡವಿಡೋದು, ದುಡ್ಡು ತರೋದು, ಅಡವಿಡೋದು, ದುಡ್ಡು ತರೋದು. ಹೀಗಾಗಿ ಈ ದಿವಸ ನಮ್ಮ ಪರಿಸ್ಥಿತಿ. ಹೌದಮ್ಮ, ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ನಾವು ಕಷ್ಟದಲ್ಲಿದ್ದಾಗ ಈ ಜಮೀನಲ್ಲಿ ಏನು ಬೆಳೀಲಿಲ್ಲಮ್ಮ, ಆದ್ರೆ ಅದ್ರ ಮೇಲೆ ತಗೊಂಡಿರೋ ಸಾಲದ ಬಡ್ಡಿ ಮಾತ್ರ ಬೆಳೀತಾನೆ ಇದೆ. ಅದ್ರ ಒತ್ತಡ ತಡಿಯೋಕಾಗದೆ ನಾವೀಗ ವಾಸವಾಗಿದ್ದೀವಲ್ಲ, ಆ ಮನೇನು ಅಡ್ಬಿಟ್ಟು ಬಿಟ್ಟಿದೀವಿ ಅಮ್ಮ. ಗಣೇಶನ್ ಪಾಪ ಜಮೀನು, ತೋಟ, ಮನೆ ಅಂದ್ರೆ ತುಂಬಾ ಇಷ್ಟ. ಅದನ್ನ ಹೇಗಾದ್ರೂ ಮಾಡಿ ಗಿರ್ವಿಯಿಂದ ಬಿಡಿಸ್ಬೇಕು ಅಂತಾನೆ ಅವನ್ ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ತಾ ಇರೋದು. ಆದ್ರೂ ಅಷ್ಟೊಂದ್ ದುಡ್ಡನ್ನು ಒಂದೇ ಸರ್ತಿ ಯಾಕೆ ಹೊಂದಿಸೋದು? ಆದ್ರೆ ಅವನ್ಗೇನೋ ಹಠ ಛಲ, ಮತ್ತೆ ಅದನ್ನೆಲ್ಲ ನಮ್ದಾಗ್ ಮಾಡ್ಕೋಬೇಕು, ಪುಷ್ಪಂಗ್ ಮದುವೆ ಮಾಡಿಸ್ಬೇಕು, ಪಾಪಗ್ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತ ನಾವ್ ಅವ್ನ್ಗೆ ಎಷ್ಟೋ ಸಲ ಹೇಳಿದೀವಿ. ನೀ ಯಾಕೆ ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀಯಾ? ಯಾವ್ಯಾವ ಸಮಯಕ್ಕೆ ಏನೇನ್ ನಡೀಬೇಕು ಅದೆಲ್ಲ ನಡೆಯುತ್ತೆ, ನೀ ಇಷ್ಟೊಂದು ಯೋಚನೆ ಮಾಡ್ಬೇಡ ಅಂತ. ಅವ್ನ್ ಕೇಳಲ್ಲಮ್ಮ, ನೋಡ್ ಈಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ದಾನೆ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಮ್ಮ ಪ್ಲೀಸ್. ಗಣೇಶ, ನೀನಂಗ್ ಏನ್ ಹೇಳ್ತಿದ್ದೆ? ಕಳ್ದೋಗಿರೋದನ್ನ ಹುಡ್ಕೊಂಡು ಓಡಾಡ್ತಿರೋಳ್ ನಾನು, ಪೆದ್ದಿ, ನಂಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೆ. ನೀನು ಹಾಗೆ ಅಲ್ವಾ ಗಣೇಶ? ಕಳ್ದೋಗಿರೋ ಈ ಜಮೀನ ಪಡೆಯಕ್ಕೆ
ಎಷ್ಟು ಕಷ್ಟ ಪಡ್ತಿದ್ಯಾ? ಹಾಗೆ ನೋಡಕ್ಕೋದ್ರೆ ನಾವಿಬ್ರು ಒಂದೇ ತರ ಅಲ್ವಾ ಗಣೇಶ? ನೀನು ಈ ಜಮೀನ್ ಪಡೆಯಕ್ ಕಷ್ಟ ಪಡ್ತಿದ್ಯಾ, ನಾನು ಹರೀಶನ್ ಪಡೆಯಕ್ ಕಷ್ಟ ಪಡ್ತಿದ್ದೀನಿ. ಆದ್ರೆ ನಾವ್ ಒಂದ್ ಮಾತು ಅರ್ಥ ಆಗ್ತಿಲ್ಲ, ನಿನ್ ಮನೆಯವ್ರೇನ ಎಷ್ಟೊಂದು ಪ್ರೀತಿಸ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನೀನ್ ಆ ಸಿಟಿಯಲ್ಲಿ ಹೇಗಿರಕ್ಕಾಗತ್ತೆ ಅಂತ. ಹಾಗೆ ಹೇಳ್ಬೇಡ ಗಣೇಶ, ಬಹಳ ಕಡಿಮೆ ಜನಕ್ಕಿಂತ ಪ್ರೀತಿ ಸಿಗೋದು. ಈಗ ನನ್ನೇ ನೋಡು, ತಾತನ್ ಬಿಟ್ಟು ಹರೀಶನ್ ಹುಡ್ಕೊಂಡ್ ಬಂದೆ, ನಾಳೆ ನಿನಗ್ ನಿನ್ ಜಮೀನ್ ಸಿಗ್ಬೋದು. ಆದ್ರೆ ನನಗ್ ಹರೀಶ ಸಿಗ್ತಾನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಖಂಡಿತ ಸಿಗ್ತಾನೆ ಬಿಜಿ, ಖಂಡಿತ ಸಿಗ್ತಾನೆ. ನಿನಗ್ ನಿನ್ ಹರೀಶ ಸಿಕ್ಕೋ ಹಾಗೆ ನಾನ್ ಮಾಡ್ತೀನಿ. ಇವತ್ತಿಂದ ನನ್ನ ನಿನ್ ಸ್ನೇಹಿತ ಅನ್ಕೋ, ಪ್ರಾಮಿಸ್. ನಿನ್ ಪ್ರೀತಿ ನಿನ್ ಸಿಗೋ ಹಾಗೆ ನಾನ್ ಮಾಡೇ ಮಾಡ್ತೀನಿ. ನನ್ ಮಾತ್ ಬಿಡು, ನೀನು ಜಮೀನ್ ಬಿಡಿಸ್ಕೊಳ್ಬೇಕು, ಆ ಮನೆ ಗಿರ್ವಿ ಇದೆ ಅದನ್ನು ಬಿಡಿಸ್ಕೊಳ್ಬೇಕು, ತಂಗಿ ಮದ್ವೆ, ಪುಟ್ಟು ಹಾರ್ಟ್ ಆಪರೇಷನ್, ಇದಕ್ಕೆಲ್ಲ ತುಂಬಾ ದುಡ್ಡು ಬೇಕಲ್ಲ. ನೀನ್ ಹೇಗ್ ಸಂಪಾದನೆ ಮಾಡ್ತೀಯ? ಬೆಂಗಳೂರಲ್ಲಿ ನಿನ್ಗೆ ಯಾವ್ದಾದ್ರು ಲಾಟ್ರಿ ಗಿಟ್ರಿ ಹೊಡೆಯುತ್ತಾ? ಏನ್ ಹೇಳಿ, ಒಂದ್ ಲಾಟ್ರಿ ಹೊಡೆದಿತ್ತು, ಟಿಕೆಟ್ ಕಳ್ಕೊಂಡ್ಬಿಟ್ಟೆ. ಲಾಟ್ರಿ ಟಿಕೆಟ್ ತಾನೆ ಸಿಗುತ್ತೆ ಬಿಡು, ಮನೇಲೆ ಎಲ್ಲೋ ಇಟ್ಟಿರ್ತೀಯ ನೀನು. ಈಗ ನನ್ನ ಹೋಟೆಲ್ ಲಾಟ್ರಿ ಹೊಡಿತಿದೆ, ಬಾಪ ಊಟ ಮಾಡೋಣ ಬಾ. ವಿಜಿ, ನಿಂಗ್ ಗಣೇಶ ಅಂದ್ರೆ ತುಂಬಾ ಇಷ್ಟನಾ? ನನಗೆ ಗಣೇಶ ಅಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅವನಿಲ್ದ ನಾ ಬದುಕೋಕೆ ಆಗಲ್ಲಪ್ಪ. ನಂಗ್ ಗೊತ್ತಿತ್ತು ನಿಂಗ್ ಗಣೇಶ ಅಂದ್ರೆ ತುಂಬಾ ಇಷ್ಟ ಅಂತ. ಅವಾಗ ಗಣೇಶನ್ಗೂ ಗೊತ್ತು. ಹೌದಾ ತಾತ? ವಿಜಿಗೆ ಗಣೇಶನ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅಜ್ಜಿ, ವಿಜಿ ಗಣೇಶನ್ನ ಲವ್ ಮಾಡ್ತಿದ್ದಾಳ ಅಜ್ಜಿ. ಹೌದಾ ಅಪ್ಪ? ಅಪ್ಪ ನಿಮ್ಗೊಂದ್ ವಿಷಯ ಗೊತ್ತಾ? ವಿಜಿ ಗಣೇಶ ಇಬ್ರು ಪ್ರೀತಿಸಿದಾರಪ್ಪ, ಅದಕ್ಕೆ ಅದಕ್ಕೆ ನಿಮಗ್ ಗೊತ್ತಾ ಗಣೇಶ ವಿಜಿ ಲವ್ ಮಾಡ್ತಿದ್ದಾರೆ. ಹೌದೇನೆ? ಹಾ ಅಮ್ಮ, ಅಮ್ಮ ನಿಂಗೊಂದ್ ವಿಷಯ ಹೇಳ್ತೀನಮ್ಮ. ಏನು ಹೇಳ್ಬೇಡ, ನಂಗೆ ತುಂಬಾ ಕೆಲ್ಸ ಇದೆ. ಅಮ್ಮ ಹಾಗಲ್ಲ, ವಿಷಯ ಹೇಳ್ತೀನಿ ಕೇಳಮ್ಮ. ಸರಿ ಬೇಡ ತಾನೆ, ನಂಗೇನಾಗ್ಬೇಕು? ವಿಜಿ ಗಣೇಶ ಇಬ್ರು ಲವ್ ಮಾಡ್ತಾ ಇದಾರೆ. ಹೌದಾ? ಗುಸುಗುಸುನ ಗುಸುಗುಸು ಏನಿಲ್ಲಪ್ಪ, ಸುಮ್ನೆ ಹಾಗೆ ಮಾತಾಡ್ತಿದ್ದೆ. ಏನ ಸುಮ್ನೆ ಹಾಗೆ ಮಾತಾಡೋದು? ಸರಿಯಾಗೆ ಮಾತಾಡೋ, ಮದುವೆ ಮಾಡಿಸ್ಬಿಡ್ತೀನಿ. ಮದುವೆನ? ಏನಪ್ಪ ನೀನು, ಒಂದ್ ಹುಡುಗಿದ ಸುಮ್ನೆ ಮಾತಾಡ್ಬಿಟ್ರೆ ಮದ್ವೆನ? ಗಂಡಿನ ಮುಖದಲ್ಲಿ ನಾಚಿಕೆ ನೋಡಪ್ಪ. ಕೋತಿ, ಇದೆಲ್ಲ ಮನೆ ಹಾಳ ಕೆಲ್ಸ ನಿಂದೆ, ಸುಮ್ನಿರಕ್ಕಾಗಲ್ವಾ? ಸುಮ್ನಿರೆ ನೋಡು ಗಣೇಶ,
ನಿನ್ ಹೂ ಅನ್ನು ಇವತ್ತೆ ವಾಲ್ಗ ಉಚ್ಚಬಿಡೋಣ. ವಾಲ್ಗನ? ಯಾರ ಮದುವೆಗೆ? ನಿನ್ನ ಮದುವೆಗೋ? ಅಯ್ಯಯ್ಯೋ, ನಿಮಗೆಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ, ಗ್ಯಾರಂಟಿ ತಲೆ ಕೆಟ್ಟಿದೆ. ಅದಕ್ಕೆ ನನಗೆ ಮದುವೆ ಮಾಡ್ತಿದ್ದೀರಾ? ನೋಡಿ, ನೀವೆಲ್ಲ ಅನ್ಕೊಂಡಿರೋ ತರ ಇಲ್ಲಿ ಏನು ನಡೀತಿಲ್ಲ. ದಯವಿಟ್ಟು ಜಾಗ ಖಾಲಿ ಮಾಡಿ. ಹೋಗಿ ಹೋಗಿ, ದಯವಿಟ್ಟು ಹೋಗಿ. ನೆಮ್ಮದಿಯಾಗಿರ್ಬೋದ ನಾವು? ಹೌದೌದೌದು. ಯಾರು ಸರ್? ಅದೇ ನಿನ್ ದೋಸ್ತ ಗಣೇಶ. ಅವನಾ? ಅವ್ನ ಇತ್ತೀಚೆಗೆ ಯಾವ್ದೋ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ ಸರ್. ಯಾವ ಹುಡುಗಿ? ಅದೇ ಸರ್, ಹಳ್ಳಿಯಿಂದ ಕರ್ಕೊಂಡ್ ಬಂದಿದ್ದಲ್ಲ ಆ ಹುಡುಗಿ. ಆ ಹುಡುಗಿನೂ ನಮ್ ಗಣೇಶ ಅನ್ನು ಸೇರ್ಕೊಂಡು ಗಣೇಶನ ಹುಡುಕ್ತಾ ಇದಾರೆ ಸರ್. ಗಣೇಶ ಗಣೇಶ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾ ಇದೀಯಾ ನನ್ನ ಮಗನೇ? ಯಾವ ಗಣೇಶ? ದೇವ್ರಾಣೆಗೂ ನಿಜ ಹೇಳ್ಬಿಡ್ತೀನಿ ಕೇಳಿ ಸರ್. ನಾನ್ ಗಣೇಶನ ಹುಡುಕ್ತಾ ಇದ್ನ, ಗಣೇಶನು ಗಣೇಶನ ಹುಡುಕ್ತಾ ಇದ್ನ, ಅವಳು ಗಣೇಶನ ಹುಡುಕ್ತಾ ಇದ್ಲ. ಕೊನೆಗ ಗಣೇಶ ನನಗೂ ಸಿಗ್ಲಿಲ್ಲ, ಗಣೇಶನಿಗೂ ಗಣೇಶ ಸಿಗ್ಲಿಲ್ಲ. ಅವಳು ಮಾತ್ರ ಬ್ಯಾಗ್ ಬರ್ತಿ ಗಣೇಶ ಬಚ್ಚಿಟ್ಕೊಂಡಿದ್ಲು ಸರ್. ಗಣೇಶ ಗಣೇಶ ಕನ್ಫ್ಯೂಸ್ ಮಾಡ್ತಾ ಉಂಟು ಸರ್. ನೀವೇ ವಿಚಾರಿಸ್ಕೊಳ್ಳಿ ಸರ್. ಕಂದ, ಮತ್ತೆ ಬಂದಾಗ ವಾಪಸ್ ಹೋಗ್ಲೇಬಾರ್ದು, ಇಲ್ಲೇ ಇರ್ಬೇಕು. ಸರಿ, ಇಲ್ಲೇ ಇರ್ತೀನಿ, ನಿನ್ ಕಣ್ಣೆದ್ರಿಗೆ ಇರ್ತೀನಿ. ಅಜ್ಜಿ ಬರ್ಲ, ತಾತ ಬರ್ತೀನಿ, ಅಪ್ಪ ಬರ್ತೀನಿ, ಅಮ್ಮ ಬರ್ತೀನಿ, ಅದಕ್ಕೆ ಬರ್ತೀನಿ, ಅದಕ್ಕೆ ಬಾಯ್ 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 ಬಾಯ್. ಹಾ, ಟಾಟಾ ಬಾಯ್. Thank you.
ಗಿವ್ ಮಿ ಟೂ ರೂಮ್ಸ್. ಟೂ ರೂಮ್ಸ್? ಎರಡು ರೂಮಾ? ಯಾಕೆ ದೊಡ್ಡ ಹಾಳು ಮಾಡ್ತೀಯ, ಒಂದು ರೂಮ್ ಸಾಕಲ್ವಾ? ಓಕೆ, ಗಿವ್ ಮಿ ಒನ್ ರೂಮ್. ತಗೊಳ್ಳಿ ಟೀ, ಕಾಸಿದ್ಯಾ? ಕೃಷ್ಣ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಥ್ಯಾಂಕ್ಸ್. ನನ್ನ ಐಡಿಯಾ ವರ್ಕೌಟ್ ಆಗ್ತಾ ಇದೆಯಾ? ವರ್ಕೌಟ್ ಆಗದ, ಸೂಪರ್ ಸೂಪರ್ ವರ್ಕೌಟ್ ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀನ್ ಹೇಳ್ದಾಗೆ ಅವಳ ಕಣ್ಣಲ್ಲಿ ಕಂಡಿಟ್ಟು ನಾನ್ ನೋಡಿದೆ, ನನ್ನ ಕಣ್ಣಲ್ಲಿ ಕಂಡಿಟ್ಟು ಅವಳು ನೋಡಿದ್ಲು. ತಕ್ಷಣ ಕಣ್ಣು ಕಣ್ಣು ಕಲೆತಾಗ ಅಂತ ಒಂದು ಡ್ರೀಮ್ ಸಾಂಗ್ ಹೋಗ್ಬಿಟ್ವಿ. ಗ್ರೀನ್ ಸಿಗ್ನಲ್ ಕೊಟ್ಲ? ಕೊಡದ, ಹೋಲ್ಸೆಲ್ ಕೊಟ್ಲು. ನೀನ್ ಹೇಳ್ದಾಗೇನೆ ಅವಳ ಹತ್ರಕ್ಕೆ ಹೋಗಿ ಎಕ್ಸ್ಕ್ಯೂಸ್ ಮೀ ನಾನ್ ನಿಮ್ಮನ್ನ ಅಂತ ಹೇಳಕ್ಕಿಲ್ಲಪ್ಪ, ತಕ್ಷಣ ಅವಳೆ ನಿಮ್ಮನ್ನೆಲ್ಲ ನೋಡಿದೀನಲ್ಲ ಅನ್ಬಿಡದಾ? ಅಷ್ಟ್ರಲ್ಲಿ ಅವಳು ಕುಲಾಗೋತ್ರ ಎಲ್ಲ ವಿಚಾರಿಸ್ಕೊಂಡು ನಾನು ಎಲ್ಲ ಕೊಟ್ಬಿಟ್ಟೆ. ಏನ್ ನಮ್ಮ ಮನೆ ಅಡ್ರೆಸ್? ಈಗ ನಾಳೆ ಮನೆ ಕರೆದಿದ್ದಾಳೆ, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಅವಕ್ಕಂತ ತಪ್ಪು, ಚಕ ಚಕ ಅಂತ ಕಿಸ್ ಕೊಟ್ಬಿಡು ನೀ ಬಿಟ್ರೆ ಎಲ್ಲ. ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನಿನ್ನ ಯಾಕ್ ಬಿಟ್ಟ ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ. ಮೊದ್ಲು ಈ ನಿನ್ ಹಳ್ಳಿ ಗುಗ್ಗು ಗೆಟಪ್ ನ ಬಿಟ್ಬಿಟ್ಟು ಸ್ವಲ್ಪ ಚೇಂಜ್ ಆಗು, ಮಾಡರ್ನ್ ಆಗು, ಬದಲಾಗು ಬದಲಾಗು. ಈ ಬಟ್ಟೆ ಇದೆಯಲ್ಲ ಇದನ್ನೆಲ್ಲ ಬಿಟ್ಬಿಡು, ಸ್ವಲ್ಪ ಒಳ್ಳೆ ಬಟ್ಟೆ ಹಾಕು, ನೋಡಕ್ಕೆ ಚೆನ್ನಾಗಿರ್ಬೇಕು. ಅರ್ಥ ಆಯ್ತಾ? ನಾನು ಈಗ ಮಾಡಿದ್ರೆ ಹರೀಶ್ ಸಿಗ್ತಾನ? ಖಂಡಿತ ಸಿಗ್ತಾನೆ. ನನ್ ಮಾತು ಕೇಳು, ಮೊದ್ಲು ಬದಲಾಗು. ಕಾಣಿಸ್ತಿದ್ದೀನಿ, ಬ್ಯೂಟಿಫುಲ್. ಗಣೇಶ, ಹರೀಶ ಸಿಗ್ತಾನಲ್ಲ? ಸಿಗದೇನು, ನಿನ್ನ ನೋಡಿದ ತಕ್ಷಣ ನಿನ್ ಹಿಂದೆನೆ ಓಡ್ ಬಂದ್ಬಿಡ್ತಾನೆ, ಅಷ್ಟು ಚೆನ್ನಾಗಿದ್ಯಾ. ಅದ್ ಸರಿ, ಹರೀಶ ಸಿಕ್ಕದ್ಮೇಲೆ ಏನ್ ಮಾಡ್ತೀಯ? ನಾನು ಅವ್ನ್ ಹಾಗೆ ಬಿಡಲ್ಲ. ಮೊದ್ಲು ಅವ್ನ್ ಕತ್ತಿನ ಪಟ್ಟಿ ಹಿಡಿದು ಅವ್ನ್ ಕೇಳ್ತೀನಿ, ನೀನ್ ಹೇಗ್ ನನಗ್ ಮರೆಯಕ್ ಸಾಧ್ಯ ಅಂತ, ನೀನ್ ಯಾಕೆ ನನ್ನ ದ್ರೋಹ ಮಾಡಿದೆ ಅಂತ. ಆಮೇಲೆ ಆಮೇಲೆ ಮನೆ ಹಳಿ ಇದ್ದಾಳಲ್ಲ, ಅವಳ ಕೆನ್ನೆಗೆ ಪಟ 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 ಅಂತ ಹೊಡೆದು ಅವಳ ಸಾಯಿಸಾಕ್ಬಿಡ್ತೀನಿ. ನೀನ್ ಹೀಗೆ ಮಾಡ್ತೀಯ ಅಂತ ಹರೀಶ್ ಚೆನ್ನಾಗ್ ಗೊತ್ತು. ನೀನ್ ಇದೇ ತರ ಕೋಪ ಮಾಡ್ಕೊಂಡು ಕಿರ್ಚಾಡಿ ಎಗರಾಡಿದ್ರೆ ಅವನೆಲ್ಲರೂ ಮುಂದೆ ನಿನ್ನ ಅವಮಾನ ಮಾಡಿ ಕಳ್ಸ್ಬಿಡ್ತಾನೆ ಅಷ್ಟೇ. ಹೌದು, ನಾನಿನ್ನ ಮಾಡರ್ನ್ ಮಾಡಿ ಹಳ್ಳಿ ಭಾಷೆ ಬಿಟ್ಟು ಸಿಟಿ ಮಾತು ಕಲ್ಸಿದ್ ಯಾಕೆ ಗೊತ್ತಾ? ಹರೀಶ ನಿನ್ ನೋಡಿ ಗಾಬರಿ ಆಗ್ಬಿಡ್ಬೇಕು ಅಂತ, ನೀನವನ್ನ ಕನ್ಫ್ಯೂಸ್ ಮಾಡ್ಬಿಡ್ಬೇಕು. ಅವನಿಲ್ದೆ ನೀನು ಬದುಕ್ಬೋದು ಅಂತ ತೋರಿಸು. ಅವನ ಮುಂದೆನೆ ಅವನಿಗಿಂತ ಚೆನ್ನಾಗಿ ಸಂತೋಷವಾಗಿ ಓಡಾಡು. ಒಂದ್ ಕೆಲಸ ಮಾಡು, ನೀನೊಂದು ಹುಡುಗನ್ ಲವ್ ಮಾಡ್ಬಿಡು, ಒಟ್ನಲ್ಲಿ ಅವನ್ ಹೊಟ್ಟೆ ಉರ್ಸು. ಏನಂತೀಯ? ಆದ್ರೆ ನಾನು ಯಾರನ್ನ ಲವ್ ಮಾಡ್ಲಿ? ನನ್ನ ನನ್ನೇ ಲವ್ ಮಾಡು, ನನ್ನ ಲವ್ ಮಾಡತರ ನಾಟಕ ಮಾಡು. ಒಳ್ಳೆ ಐಡಿಯಾ. ಹಾಗಾದ್ರೆ ನಾಳೆಯಿಂದಲೇ ನಮ್ಮ ನಾಟಕ ಶುರು. ಓಕೆ ಓಕೆ. ಹಾಯ್ ಹರೀಶ್. ವಿಜಿ, ನೀನು ಅದು ಇಲ್ಲಿ? ಯೆಸ್, ಟೈಮ್ ಪಾಸ್ ಮಾಡಕ್ಕೆ ಊಟಿಗೆ ಬಂದಿದ್ದೆ.
ಬೈ ಮಿಸ್ಟೇಕ್ ನಿನ್ನ ನೋಡಿ ಹಾಯ್ ಹೇಳೋಣ ಅಂತ ಬಂದೆ. ಇವಳು ಐಶ್ವರ್ಯ? ಹಾ, ನಾನೇ ಐಶ್ವರ್ಯ. ಓ, ಅಂದ್ರೆ ನೀನೇನಾ? ನಾನ್ ಹರೀಶ್ ಅನ್ನ ನನ್ನಿಂದ ಕದ್ದಿದ್ದು? ನಾನ್ ಕದಿಲಿಲ್ಲ, ಅವನೇ ನನ್ನಲ್ಲಿ ಕಳೆದು ಹೋದ. ಪರವಾಗಿಲ್ಲ, ಖಿಲಾಡಿ ಇದ್ದಾಳೆ, ಬಹಳ ಒಳ್ಳೆ ಸೆಲೆಕ್ಷನ್. ಓಕೆ ವಿಜಿ, ನೀನ್ ತುಂಬಾ ಚೇಂಜ್ ಆಗಿರೋ ಕಾಣಿಸ್ತಾ ಇದೀಯಾ. ನೋ ಹರೀಶ್, ನಾನು ಅದೇ ತರ ಇದ್ದೀನಿ. ನೀ ಹಳ್ಳಿಗ್ ಬರ್ದೆ ಯಾವಳ ಮನೆ ಹಾಳಿ ಜೊತೆ ಸುತ್ತಾಡ್ತಿದ್ಯ ಅಂತ ಗೊತ್ತಾದ್ಮೇಲೆ ನನ್ಗೆ ಎಷ್ಟು ಕೋಪ ಬಂದಿದ್ ಗೊತ್ತಾ? ಅವಳ ಕೈಯಿಂದ ನಿನ್ನ ಹೇಗ್ ಬಿಡಿಸ್ಕೊಳ್ ಬರ್ಬೇಕು ಅಂತ ನಾನು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ನೀರು ನದಿ ಅಂತ ಹೆದರ್ತಿದ್ದವಳು ನಾನು, ಅದನ್ನೆಲ್ಲ ದಾಟ್ ಬಂದೆ. ನನಗ್ ಗೊತ್ತಿತ್ತು ನೀನಿಂತ ಚಿಲ್ರೆ ಪಲ್ರೆ ಹುಡುಗಿರ್ಗೆ ಬೀಳೋಲಲ್ಲ ಅಂತ. ಹರೀಶ್, ಪ್ರೀತಿ ಎಲ್ಲಿ ಶುರು ಆಗುತ್ತೆ, ಹೇಗ್ ಶುರು ಆಗುತ್ತೆ, ಯಾಕ್ ಶುರು ಆಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ವಿಜಿ, ನೀನ್ ಏನ್ ಹೇಳ್ತಿದ್ಯಾ? ನಿನಗೆ ಯಾವ ರೀತಿ ಐಶ್ವರ್ಯನ್ ಜೊತೆ ಪ್ರೀತಿ ಆಯ್ತೋ ಅದೇ ರೀತಿ ನನಗೂ ಗಣೇಶನ್ ಜೊತೆ ಪ್ರೀತಿ ಶುರು ಆಯ್ತು. ಗಣೇಶ? ಹೌದು, ಅವ್ನ್ ತುಂಬಾನೇ ಚುರುಕು. ಐ ಮೀನ್ ಟು ಸೇ, ಹಿ ಇಸ್ ವೆರಿ ಸ್ಮಾರ್ಟ್. ಅವ್ನ್ ತುಂಬಾನೇ ಆಕ್ಟಿವ್ ಗೊತ್ತಾ? ಅವ್ನ್ ನೋಡಿದ ತಕ್ಷಣ ಅದೇನೋ ಹೇಳ್ತಾರಲ್ಲ, ಲವ್ ಅಟ್ ಫಸ್ಟ್ ಸೈಟ್, ನನಗದಾಗೋಯ್ತು. ನಾನು ಅವ್ನ್ ಪ್ರೀತಿಸಿದಷ್ಟು ನಿನ್ನ ಯಾವತ್ತು ಪ್ರೀತಿಸಿಲ್ಲ ಗೊತ್ತಾ? ನನ್ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದೀನಿ. I'm in love. I'm falling in love. Oh God. Oh, one nimsha. Hello. Hey, Biji. Ganesh, my darling, how are you? ಸ್ವಲ್ಪ ಜಾಸ್ತಿ ಆಗ್ತಿದೆ ನಿಂದು, ಓವರ್ ಆಕ್ಟಿಂಗ್ ಸಾಕು, ಬೇಗ ವಾಪಸ್ ಬಾ. ಓಕೆ ಡಾರ್ಲಿಂಗ್, ಒಂದ್ 5 ನಿಮಿಷದಲ್ಲಿ ಬರ್ತೀನಿ. 5 ನಿಮಿಷ ಇಲ್ಲ ಇಲ್ಲ, ಈಗ್ಲೇ ಬಾ. ಓಕೆ. ನೋಡಿದ್ರ ನನ್ ಡಾರ್ಲಿಂಗ್ ಗಣೇಶ್, ನನ್ನ ಬಿಟ್ಟು ಒಂದ್ ನಿಮಿಷ ಇರಕ್ಕಾಗಲ್ಲ, ಬರ್ತೀನಿ. ಬಾಯ್ ಐಶ್ವರ್ಯ. ಇದೆಲ್ಲ ಸಹಜ. ಏನೋ ಏನು, ಹಳೆ ಫ್ರೆಂಡ್ ನೋಡಿ ಹೆದರ್ಕೊಂಡ್ ಹಾಗಿದೆ? ಹಾಗೇನಿಲ್ಲ ಗಣೇಶ, ನಾನ್ ಸಖತ್ತಾಗಿ ಯಾಕೆ ಮಾಡಿದೆ, ಗೆದ್ಬಿಟ್ಟೆ ನಾನು. ಅಯ್ಯೋ, ನಾನು ಹೋದ್ಕೊಡ್ಲೆ ಅವ್ನ್ ಅವ್ನ್ ಮುಖ ನೀನ್ ನೋಡ್ಬೇಕಾಗಿತ್ತು. ಕಾವ್ಯ ಅವನು, ಇದೆಲ್ಲ ನಿನ್ನಿಂದ. ನೀನು ನಿನ್ ಅದ್ಭುತ, ನಿನ್ ಬಾಂಬಟ್, ಅದೇನು ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ, ಯುಆರ್ ಗ್ರೇಟ್.
ಐಶ್ವರ್ಯ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನು? ಇವತ್ ಬೆಂಗಳೂರ್ ಹೋಗ್ಬಿಡೋಣ. ಎಂಟ ದಿವಸ ಇಲ್ಲೇ ಇರ್ತೀವಿ ಅಂದಿದ್ದೆ. ಹೇಳಿದ್ದೆ, ಇಲ್ಲಿ ನೋಡಿದ್ರೆ ವೆದರ್ ಸರಿ ಇಲ್ಲ, ನನ್ ಯಾಕೋ ಮೂಡು ಇಲ್ಲ. ಪ್ಲೀಸ್ ಹೋಗ್ಬಿಡೋಣ. ಓಕೆ, ನಿನ್ನ ಇಷ್ಟನೇ ನನ್ನ ಇಷ್ಟ. ಹೇಗೆ ಹರೀಶನ್ ಎದುರು ನೀನ್ ಹೋದ್ರೆ ಅವನ್ ಕೆಲ್ಸ ಸುಮ್ನೆ ನಿಂತ್ಕೊಳಕ್ ಆಗದೇ ಇಲ್ಲ. ಟೆನ್ಷನ್ ಆಗ್ಬಿಡ್ತಾನೆ ಟೆನ್ಷನ್. ಅಲ್ಲ, ಅವಳದೇನ್ ಮೋಡಿ ಮಾಡಿದಾಳೋ ಹರೀಶನ್ಗೆ, ಅವನ್ ಯಾಕೆ ಅವಳನ್ನ ಅಷ್ಟೊಂದು ಮೆಚ್ಕೊಂಡಿದ್ದಾನೆ ಅಂತ. ಮೋಡಿನಿಲ್ಲ ಮಣ್ಣಂಗಟ್ಟಿನೂ ಇಲ್ಲ, ನಾವೀಗ ಅವನ್ ಕೊಟ್ಟಿರೋ ಕಾಟಕ್ಕೆ ಇವತ್ ರಾತ್ರಿನೇ ಬೆಂಗಳೂರು ಹೊರಪಟ್ಟಿರ್ತಾನೆ. ಹೌದಾ? ಎಕ್ಸ್ಕ್ಯೂಸ್ ಮೀ ಸರ್, ಐ ಆಮ್ ಇನ್ಸ್ಪೆಕ್ಟರ್ ಸಿಂಹ ಫ್ರಮ್ ಬ್ಯಾಂಗ್ಲೋರ್. ಟೆಲ್ ಮೀ ಸರ್, ಐ ಆಮ್ ಲುಕಿಂಗ್ ಫಾರ್ ದಿಸ್ ಪರ್ಸನ್. ಡಸ್ ಹಿ ಸ್ಟೇ ಹಿಯರ್? ಜಸ್ಟ್ ನೌ ದೇ ಚೆಕ್ಡ್ ಔಟ್ ಸರ್. ಥ್ಯಾಂಕ್ ಯು. ಲಬಕ್ ಕಚಕ್ ಆಯ್ತಾ? ನೀನ್ ಹೇಳ್ದಾಗೆ ಅವಳ ಹಣೆ ಮೇಲೆ ಒಂದ್ ಕೊಟ್ಟೆ, ನೆಕ್ಸ್ಟ್ ಒಂದ್ ಮೂರ್ ಇಂಚ್ ಕೆಳಗೆ ಕೆಳಗೆ ಅಂದ್ರೆ ಅವಳ ಕುತ್ತಿಗೆ ತಾಳಿ ಕಟ್ಟು. ಹೋಗ್ಬಿಟ್ಟು ಅವಳ ತಾಳಿ ಕಟ್ಟಿಸ್ಕೊಳಕ್ ರೆಡಿ ಆಗಿದ್ದಲ್ಲ, ಇಲ್ಲ ಬರಿ ಲವ್ವೇನಾ, ಹೋಗ್ ಕೇಳ್ಕೊಂಬ ಹೋಗು. ಮದ್ವೆ ಆಗೋ ತನಕ ಈಗಿನ ಕಾಲದ ಹುಡುಗಿರ್ನ ನಂಬೋ ಹಾಗೆ ಇಲ್ಲ. ನಾನೀಗ್ಲೇ ಹೋಗ್ಬಿಟ್ಟು ಅವಳ ಮದ್ವೆ ಆಗಕ್ ರೆಡಿ ಇದ್ದಾಳ, ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಬರ್ತೀನಿ. ಸೇಫ್ಟಿ ಸೈಡ್ಗೆ 100 ರುಪೀಸ್ ಇಡ್ತು. 100 ರುಪೀಸ್. ಏನ್ ಹುಡುಕ್ತಾ ಇದ್ದೀರಾ? ಮಳೆ ಬರ್ಬೋದು ಇವತ್ತು. ಆಮೇಲೆ ತೋಳದ್ ಇದೇ ಇದೆಯಲ್ಲ. ಏನಂದೆ? ನೀನ್ ಇಲ್ಲೂ ಬಂದಿದ್ಯಾ? ಯಾಕೆ ಬರಬಾರ್ದಾಗಿಲ್ಲ?
ನಾನಿನ್ನ ತುಂಬಾ ಬುದ್ಧಿವಂತ, ತುಂಬಾ ಹುಷಾರು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನೊಬ್ಬ ಗುಳ್ಳು. ಅದು ನಾನು ಹಾಗೆ. ಆಹಾ, ನಾನು ಹಾಗೇನೆ. ಅಲ್ಲ, ಏನಾಗಿತ್ತು ಅಂತ? ಅವನ್ ಕೈಯಲ್ಲಿ ಗನ್ ಇದೆ ಅಂತ ನೋಡಿದ್ರು ಹಾಗೆ ಮುಗ್ತಿದ್ದೆ ಅಲ್ಲ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಗಣೇಶ ಗಣೇಶ, ನಿನ್ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ? ಅದೇ, ನಿನ್ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ? ಅಷ್ಟೊಂದ್ ಕಾಳಜಿ, ಅಷ್ಟೊಂದ್ ಚಿಂತೆ ಇದೆಯಾ? ಎಲ್ಲಾ ವಿಷಯನ ಬಾಯ್ಬಿಟ್ಟೆ ಹೇಳ್ಬೇಕಾ? ನಿಂಗು ಹರೀಶನ್ಗೂ ಎಷ್ಟೊಂದ್ ವ್ಯತ್ಯಾಸ ಇದೆಯಲ್ಲ. ನಿನ್ ಬುದ್ಧಿನೇ ಹರೀಶನ್ಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಅವನ್ಗೆ ಪ್ರೀತಿ ವಿಶ್ವಾಸ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೀನು ಸ್ನೇಹಕ್ಕೋಸ್ಕರ ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ಯಾ? ಈಗ ಅದೆಲ್ಲ ಬಿಡು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಯೋಳಣ, ಹೂಕಣ, ಲವರ್ ಟ್ವಿಸ್ಟ್ ಅಲ್ಲ, ಕನ್ಸಲ್ಟೆಂಟ್ ಕೃಷ್ಣಣ. ಆಯ್ತಣ, ಅವ್ರ ತವನೇ ದುಡ್ಡು ತಗೋತೀನಣ. ದುಡ್ಡಿಗೆ ಬಹಳ ತೊಂದ್ರೆ ಬಿಡೋದಣ. ಸ್ವಾಮಿ, ಫೋನ್ ಮಾಡ್ಬೇಕು ಅರ್ಜೆಂಟ್. ಅಣ್ಣ, ಯಾರು ಅರ್ಜೆಂಟ್ ಫೋನ್ ಮಾಡ್ಬೇಕಾಯ್ತಣ, ಆಮೇಲೆ ಮಾಡ್ತೀನಣ. ಆಯ್ತು, ತುಂಬಾ ಥ್ಯಾಂಕ್ಸ್. ನಾಗ, ಏನಾಯ್ತಪ್ಪ ಶ್ರೀಕಂಠ? ಕೈ ಮುರಿದೋಗೈತ. ಅಯ್ಯಯ್ಯೋ, ಹೆಂಗೆ, ಎಲ್ಲಿ? ಅಮ್ಮ, ಮೂಳೆ ಡಾಕ್ಟ್ರು ಇರಪ್ಪ, ಬರ್ಕೋತೀನಿ ಹೇಳಪ್ಪ. ಪೆನ್ನು ಪೇಪರ್ ಇದೆಯಪ್ಪ, ಹೇಳು. ಹೇಳು ಹೇಳಪ್ಪ. ಅಯ್ಯೋ, ಒಂದ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ ಜ್ಞಾಪಕ ಇಲ್ಲ. ಹೇಳು. ಒಂದ್ಸಲ ಲ್ಯಾಂಡ್ ಮಾರ್ಕ್ ಹೇಳಪ್ಪ, ಗೊತ್ತಾಗಕ್ಕಿಲ್ಲ. ಫಸ್ಟ್ ಇಂದ ಕರೆಕ್ಟ್ ಆಗಿ ಹೇಳಪ್ಪ ನಾಗ. ಫಸ್ಟ್ ರೈಟ್, ಆಮೇಲೆ ಲೆಫ್ಟ್. ಆ ದೊಡ್ಡ ಸರ್ಕಲ್ ಅಲ್ಲಿ ರೈಟ್, ಆ ಕಾರ್ನ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಗ್ರೌಂಡ್ ಫ್ಲೋರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಯ್ತಪ್ಪ. ಏನಾಯ್ತು? ಶ್ರೀಕಂಠ ನಾನೇ ಕಳ್ಳಣ. ಶ್ರೀಕಂಠ, ಶ್ರೀಕಂಠ, ಏನಾಯ್ತಪ್ಪ ಕೈಗೆ? ಮುರ್ದಾಗಿರೋ ಕೈನ ಮತ್ತೆ ಮುರ್ದಾಗ್ಬಿಡಲ್ಲ. ಅಯ್ಯೋ, ಮುರ್ದೋದ್ರೆ ಏನಂತೆ? ಮತ್ತೆ ಸರಿ ಮಾಡಿಸ್ತೀನಿ, ಬಾರಪ್ಪ. ಅಳ್ಬೇಡಪ್ಪ, ಬರೋ ಬರೋ. ಶಂಕರ್, ಆ ವಿಜಯ್ ಊಟಿವರೆಗೂ ಬಂದ್ಬಿಟ್ಟಿದ್ಲು. ಹೌದಾ? ಅದ್ಯಾರೋ ಗಣೇಶ್ ಅಂತೆ, ಅವನು ಕರ್ಕೊಂಡ್ ಬಂದಿದ್ಲು. ಗಣೇಶ್ ಅಂತನ? ಹೌದು. ಶಂಕರ್, ನಿಂಗ್ ಗೊತ್ತಾ, ಆ ವಿಜಯ್ ಎಷ್ಟೊಂದ್ ಮಾಡಾಗ್ಬಿಟ್ಟಿದಾಳೆ. ಹರೀಶ, ವಿಜಯ್ ಗಣೇಶ ಇಬ್ರು ಸಿಕ್ಕಿದ್ರು, ನಂಗೂ ವಿಷಯ ಎಲ್ಲ ಗೊತ್ತಾಯ್ತು. ಅದೆಲ್ಲ ಹೋಗ್ಲಿ ಬಿಡು, ಅವಳ ಗೆಟಪ್, ಆ ಸ್ಟೈಲು, ಅದೆಲ್ಲ ನೋಡಿ ನಿನ್ಗೇನು ಅನಿಸ್ಲೇ ಇಲ್ವಾ? ನಾನು ಯಾವ ಹುಡುಗಿನ ರೂಪ ನೋಡಿ ಪ್ರೀತಿಸಲ್ಲ. ನನಗೆ ದುಡ್ಡು ಮುಖ್ಯ. ನನ್ ಪ್ರಕಾರ ದುಡ್ಡೇ ದೊಡ್ಡಪ್ಪ, ಬಾಕಿ ಎಲ್ಲ ವೇಸ್ಟ್. ಈ ಪ್ರೀತಿ, ಪ್ರೇಮ, ಲವ್ ಇವೆಲ್ಲ ಟ್ರ್ಯಾಶ್. ನನಗಂತೂ ಮನಿ ಈಸ್ ಎವ್ರಿಥಿಂಗ್. ಈ ಐಶ್ವರ್ಯ ಇದಳಲ್ಲ, ಅವಳ ಹತ್ರ ಇರೋ ದುಡ್ಡುಗೋಸ್ಕರ ನಾನು ಅವಳ ಲವ್ ಮಾಡ್ತಿದ್ದೀನಿ. ಅವಳ ಆಸ್ತಿಗೋಸ್ಕರ ಅಷ್ಟೇ, ಬೇರೆ ಏನು ಇಲ್ಲ. ಹೇಗಾದ್ರೂ ಲೈಫ್ ನ ಎಂಜಾಯ್ ಮಾಡ್ಬೇಕಷ್ಟೇ. ಆನಂದ, ನಾ ಹೇಳಿದೆಲ್ಲ ನೆನಪಿದೆಲ್ಲ, ಹಾಗೆ ಮಾಡು ಪ್ಲೀಸ್. ನೋ ಮಿಸ್ಟೇಕ್ಸ್. ನೀನೇನ್ ಯೋಚನೆ ಮಾಡ, ನಾನೆಲ್ಲ ನೋಡ್ಕೊಂತೀನಿ. ಓಕೆ, ಆಮೇಲೆ ನೀನು ಇಲ್ಲೋಡ, ಅಲ್ಲಿ ವೇಟ್ ಮಾಡ್ತಾ ಇರೋ. ನಾನೇನ್ ಮಾಡ್ಬೇಕೋ ಮಾಡ್ಬಿಡ್ತೀನಿ. ಓಕೆ, ನಿಧಾನಕ್ಕೂ. ನಿಮ್ ಫೋನ್ ಬಂದಿದೆ ಸರ್. ನನಗ? ಹೌದು. ಹಲೋ, ಯಾರು? ನಾನ್ ಕಣ, ನಿಮ್ಮ ಅಪ್ಪ ಮಾತಾಡ್ತಾ ಇರೋದು. ಅಪ್ಪನ? ಅಪ್ಪ ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ ಪುಟ್ಟ. ಹಾಯ್. ಹಾಯ್, ನೀನ್ ಒಬ್ರೇ ಬಂದಿದ್ದೀರಲ್ಲ. ನೀನೊಬ್ಳೆ ಇದೆಯಲ್ಲ, ಅದಕ್ಕೆ. ಅಚ್ಚರಿ, ಎಲ್ಲಿನ ಬಾಡಿ ಗಾರ್ಡ್? ಬಾಡಿ ಗಾರ್ಡ್ ಯಾರು? ಅದೇ ಹರೀಶ್. ಹೌದು, ನಿನಗೆ ಹತ್ರದಲ್ಲಿರೋದು ಸರಿ ಕಾಣಿಸಲ್ವಾ? ಐ ಮೀನ್ ಶಾರ್ಟ್ ಸೈಟಾ? ಶಾರ್ಟ್ ಸೈಟಾ, ಆಫ್ ಕೋರ್ಸ್. ಮತ್ತೆ ಇಷ್ಟು ಬ್ಯೂಟಿಫುಲ್ ಆಗಿರೋ ನೀನು ಹೋಗಿ ಹೋಗಿ ಹರೀಶಿನ ಜೊತೆ ಓಡಾಡ್ತಿದ್ಯ. Ha 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 ha.
ಅಲ್ಲ ಅಯ್ಯೋ ಅಪ್ಪ ಅಂದ್ರೆ ಪಿತಾಜಿ ಡ್ಯಾಡಿ ಫಾದರ್ ಕಣೋ ಅಷ್ಟು ಗೊತ್ತಾಗ್ಲಿಲ್ಲ ನನ್ನ ಮುಟ್ಟಾಳ ನಿನಗೆ ಹರೀಶನ್ ಬಗ್ಗೆ ಸರಿ ಗೊತ್ತಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಅವನ ಬೈದ್ರು ನಗ್ತಾ ಇದೀಯಾ ಹರೀಶ ಏನು ಅವನ ಕ್ಯಾರೆಕ್ಟರ್ ಎಂತದ್ದು ಅಂತ ಗೊತ್ತಾಗ್ಬೇಕಾದ್ರೆ ಈ ಕ್ಯಾಸೆಟ್ ಕೇಳು ಏನಿದು ಮನೆಗೆ ಹೋಗಿ ಗಮನ ಇಟ್ಟು ಕೇಳು ನಾಳೆ ಬಂದು ಮೀಟ್ ಮಾಡ್ತೇನೆ ಓಕೆ ಬಾಯ್ ಹುಡುಗಿನ ನಂಬಕ್ಕಾಗಲ್ಲ ಆಗಾಗ ಚೇಂಜ್ ಆಗ್ತಾ ಇರ್ತಾರೆ ಫಸ್ಟ್ ಹೋಗಿ ತಾಳಿ ಕಟ್ಬಿಡು ಆಯ್ತು ಗುರು ನೀನ್ ಹೇಳಿದ್ಮೇಲೆ ನಾಳೆನೆ ತಾಳಿ ಕಟ್ಬಿಡ್ತೀನಿ ಆಶೀರ್ವಾದ ಮಾಡಕ್ ಬಂದ್ಬಿಡುಗುರು ಐಡಿಯಾ ತಗೊಳಕ್ ನೀನ್ ಬರ್ತಿದ್ದ ನಾನ್ ಬರ್ತಿದ್ದೆ ನಾನೇ ಬರ್ತಿದ್ದೆ ಹಂಗಾರೆ ಆಶೀರ್ವಾದ ತಗೊಳಕ್ ನೀನೇ ಬಾ ಬಾಯಿ ಮುಚ್ಕೊಂಡು ನಾನು ಹೋಗ್ಬಿಡ್ತೈತೆ ಬರ್ತೀನಿ ಆಯ್ತಾಯ್ತು ಸರ್ಪ್ರೈಸ್ ಹರೀಶ್ ಅರೆ ಏನಾಯ್ತು ಹರೀಶ್ ಯಾಕೆ ಅಂತ ಇದೀಯಾ ಏನಾಯ್ತು ಹೇಳು ಪ್ಲೀಸ್ ಹರೀಶ್ ಇದೆಲ್ಲ ಏನ್ ಹರೀಶ್ ನಮ್ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು ನಾವ್ ಬೀದಿಗೆ ಬಂದ್ಬಿಟ್ವಿ ನಮ್ಗಿವತ್ತು ಏನು ಗತಿ ಇಲ್ಲ ಬದುಕೋದೆ ಕಷ್ಟ ಮನೆ ಮೇಲೆ ಸಾಲ ತಗೊಂಡಿದ್ವಿ ಈಗ ಅದನ್ನ ಸಾಲ ಕೊಟ್ಟವರು ತಗೊಂಡ್ಬಿಟ್ರು ಸದ್ಯ ನೀನೊಬ್ಬನಾದ್ರೂ ಇದ್ಯಾ ಅದಕ್ಕೆ ಇಲ್ಲಿ ಬಂದ್ವಿ ನಾನು ಅಪ್ಪ ಇನ್ಮೇಲೆ ನಿನ್ ಜೊತೆಲೆ ಇರ್ತೀವಿ ಹರೀಶ್ ನಿಮ್ದು ಅಷ್ಟು ದೊಡ್ಡ ಬಿಸ್ನೆಸ್ ಲಾಸ್ ಆಗೋದು ಅಂದ್ರೇನು ಅಷ್ಟೊಂದು ಹಣ ಕಳ್ಕೊಳ್ಳೋದು ಅಂದ್ರೇನು ನನಗೊಂದು ಅರ್ಥ ಆಗ್ತಿಲ್ಲ ಪ್ರಾಬ್ಲಮ್ ತುಂಬಾ ಹಿಂದ್ಲಿಂದಾನೇ ಇತ್ತು ನಾನೇ ನಿನಗೆ ಹೇಳೋದ್ ಬೇಡ ಅಂತಿದ್ದೆ ಚಚ್ಚೆ ಇದೆಲ್ಲ ಮೊದ್ಲೇ ಯಾಕೆ ಹೇಳಿಲ್ಲ ನಂಗೆ ಹೇಳಿದ್ರೆ ಏನ್ ಮಾಡ್ತಿದ್ದೆ ನನ್ನ ಬಿಟ್ಬಿಡ್ತಿದ್ಯಾ ಚಚ್ಚೆ ನಾನು ನಾನು ಹಾಗೆ ಹೇಳಿಲ್ಲ ಗುರು ಗುರು ಆನಂದ ಮದ್ವೆ ಆಗಿ ಹೆಂಡತಿ ಕರ್ಕೊಂಡ್ಬರ್ತಾನೆ ನೀನು ಆಶೀರ್ವಾದ ಮಾಡ್ಬೇಕು ಐಡಿಯಾ ಪಲಿಸ್ಬಿಡ್ತು ಇದೇ ಐಡಿಯಾನ ನಮ್ಮ ಹುಡುಗಿ ಮೇಲೆ ಪ್ರಯೋಗ ಮಾಡಿ ನಾನು ನನ್ನ ಲವ್ ಅಲ್ಲಿ ಗೆಲ್ತೀನಿ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದ್ಯಾರ ಕಾಲ ಕೈ ಬಿಟ್ರು ಹೇಳಿ ಹೇಳಿ ಮೇಲೆ ಹೇಳಿ ಇದೇಳಿ ಇದು ಆನಂದ ಏನು ಇದು ಆನಂದ ಯಾಕೋ ನನ್ನ ಹತ್ರ ಐಡಿಯಾ ತಗೊಂಡೋಗಿ ನಮ್ಮ ಹುಡುಗಿನ ಸೆಟ್ ಅಪ್ ಮಾಡ್ಬಿಟ್ಟಲ್ಲ ಆನಂದ ನೀನೇನ್ ಹೇಳ್ತಾರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ ಇರು ತೋರಿಸ್ತೀನಿ ಬೇಕಾರೆ ಅಯ್ಯೋ ಬರ್ತಾ ಇಲ್ಲ ಇರು ನೋಡಿ ಫೋಟೋ ಸೇಮ್ ಫೇಸ್ ಫೋಟೋ ಫೋಟೋ ಇಟ್ಕೊಂಡು ಓಡಿತಾ ಇದ್ದ ಗುರು ಅಯ್ಯೋ ಇವಳಿಗೋಸ್ಕರ ಇಷ್ಟುದ್ದ ಜಡೆ ಬಿಟ್ಕೊಂಡು ಕಾಯ್ತಾ ಇದೆ ಮೋಸ ಆಗಿ ತಾಗೋಯ್ತು ಹೋಗ್ಲಿ ಬಿಡಿ ಅಣ್ಣ ಅಣ್ಣ ಅನ್ಬೇಡ ನನ್ನ ಮತ ಅಣ್ಣ ಅಂತ ಕರಿಬೇಡ ಇನ್ಮೇಲಾದ್ರೂ ಅಣ್ಣ ಅಂತ ಕರಿಲೇಬೇಕಲ್ಲ ಅಣ್ಣ ಮೋಸ ಮೋಸ ಹೊಟ್ಟೋಗಿ ಹೊಟ್ಟೋಗಿ ಅಣ್ಣ ಫುಲ್ ಟೆನ್ಷನ್ ಇದಾರೆ ಆಮೇಲೆ ಬರ ಹೊಟ್ಟೋಗಿ ಬರದ ಅಣ್ಣ ಮೋಸ ದೇವರು ವರವನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವಾ ಏನಪ್ಪ ಹರೀಶ್ ಅಪರೂಪಕ್ಕೆ ನೀನಿಲ್ಲಿ ನಿನ್ನ ಹತ್ರನೇ ಮಾತಾಡ್ಬೇಕು ಅಂತ ಬಂದೆ ವಿಜಯ್ ಬ್ಯಾಂಗ್ಳೂರ್ನಲ್ಲ ಇದ್ದಾಳಂತೆ ನಿಂಗ್ ಗೊತ್ತಾ ಗೊತ್ತು ಆ ಗಣೇಶನ್ ಮನ್ಲಿದ್ದಾಳ ಅವಳನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಲ್ಲ ಮೀಟ್ ಮಾಡಿ ಏನ್ ಮಾಡ್ತೀಯಾ ನಿನಗಾಗ್ಲೇ ಐಶ್ವರ್ಯನ ಪ್ರೀತಿ ಮಾಡ್ತಿದ್ಯಲ್ಲ ಈ ಪ್ರೀತಿ ಮನೆ ಹಾಳಾಗೋಯ್ತು ನಾನ್ ಮೊದ್ಲು ವಿಜಯ್ ಹತ್ರ ಮಾತಾಡ್ಬೇಕಲ್ಲ ಈಗ ನೀನ್ ವಿಜಯ್ ಹತ್ರ ಮಾತಾಡ್ಬೇಕಾ ಏನ್ ಆಶ್ಚರ್ಯ ಪ್ಲೀಸ್ ಏನಾದ್ರೂ ಮಾಡ ಓಕೆ ನೀನು ವಿಜಯ್ ಮೀಟ್ ಮಾಡಕ್ಕೆ ಅರೇಂಜ್ ಮಾಡ್ತೀನಿ ಅವನೇ ನನ್ನ ಹತ್ರ ಬಂದು ಮಾತಾಡ್ದ ಏನೋ ನಿನ್ನ ಹತ್ರನೇ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ ಯಾಕೆ ಅಂತ ಕೇಳ್ದೆ ಏನು ಹೇಳಿಲ್ಲ ಒಂದ್ಸಾರಿ ನೀನೇ ಮೀಟ್ ಮಾಡೋದು ಒಳ್ಳೇದು ಅಂತ ನನಗನ್ಸತ್ ಏನೋ ನಿನ್ನ ಹತ್ರನೇ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ ಯಾಕೆ ಅಂತ ಕೇಳ್ದೆ ಏನು ಹೇಳಿಲ್ಲ ಒಂದ್ಸಾರಿ ನೀನೇ ಮೀಟ್ ಮಾಡೋದು ಒಳ್ಳೇದು ಅಂತ ನನಗನ್ಸತ್ತೆ ಆದ್ರೆ ಯೋಚನೆ ಮಾಡಿ ನಿರ್ಧಾರ ತಗೋ ಓಕೆ ನನ್ಗೆ ಆಫೀಸ್ ಗೊತ್ತಾಯ್ತು ನಾನು ಬರ್ತೀನಿ ಓಕೆ ಬಾಯ್ ಬಾಯ್ ಗಣೇಶ ನನ್ ಕನ್ಸು ಕಾಣ್ತಿಲ್ಲ ತಾನೆ ಇದು ನಿಜ ಅಲ್ಲ ನಾನ್ ನಂಬೋದಲ್ಲ ಇದು ನಿಜಾನೇ ನೀ ನಂಬಲೇಬೇಕು ವಿಜಿ ವಿಜಿ ವಿಜಿ
ರಿಲ್ಯಾಕ್ಸ್ ವಿಜಿ, ವಿಜಿ ಪ್ಲೀಸ್ ಅಳ್ಬೇಡ, ವಿಜಿ ವಿಜಿ ಅಳ್ಬೇಡ, ವಿಜಿ ಅಳ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹರೀಶ ನಿನ್ನ ಭೇಟಿಯಾಗೋದು ಮಾತ್ರ ಅಲ್ಲ, ನಿನ್ ಜೊತೆಲೇ ಬರ್ತಾನೆ. ಇಷ್ಟು ದಿನ ನೀನ್ ಪಟ್ಟಿದ ಕಷ್ಟ ಇವತ್ತು ಸಾರ್ಥಕ ಆಗುತ್ತೆ. ಭಯ ಪಡ್ಬೇಡ ವಿಜಿ, ನೋಡು ನನಗ್ ಕಾಣಿಸ್ತಿರೋ ನಿನ್ ಭವಿಷ್ಯ ನಿನಗ್ ಕಾಣಿಸ್ತಿಲ್ವಾ? ನಿನಗೇನ್ ಕಾಣಿಸ್ತದ? ನೀನು ಹರೀಶ ಇಬ್ರು ಒಟ್ಟಿಗೆ ಹಳ್ಳಿಗೆ ಹೋಗಿದ್ದೀರಾ, ತಾತ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಪಡ್ತಿದ್ದಾರೆ. ಹಾಗ ನೋಡ್ಬೇಡ ವಿಜಿ, ಕಣ್ಮುಚ್ಚು. ಎಷ್ಟೋ ವಿಷಯಗಳು ಕಣ್ಮುಚ್ಚಿದ ಕಾಣೋ ಹಾಗೆ ಕಣ್ಬಿಟ್ಟ ಕಾಣದಂತೆ. ಪ್ಲೀಸ್ ಕಣ್ಮುಚ್ಚು. ಈಗ ನೀನು ನಿಮ್ಮ ಹಳ್ಳಿ ಮನೇಲಿದ್ಯಾ? ಈಗ ನೀನು ನಿಮ್ಮ ಹಳ್ಳಿ ಮನೇಲಿದ್ಯಾ? ಈಗ ನೀನು ನಿಮ್ಮ ಹಳ್ಳಿ ಮನೇಲಿದ್ಯಾ? ಮನೆ ಮುಂದೆ ನದಿ ಹರಿತಾ ಇದೆ, ಮನೆ ಮುಂದೆ ನದಿ ಹರಿತಾ ಇದೆ, ಮನೆ ಮುಂದೆ ನದಿ ಹರಿತಾ ಇದೆ. ನದಿ ಮುಂದೆ ನೀನ್ ಓಡ್ತಾ ಇದೀಯಾ? ನದಿ ಮುಂದೆ ನೀನ್ ಓಡ್ತಾ ಇದೀಯಾ? ನದಿ ಮುಂದೆ ನೀನ್ ಓಡ್ತಾ ಇದೀಯಾ? ದೂರದಲ್ಲಿ ಹರೀಶ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ದೂರದಲ್ಲಿ ಹರೀಶ ನಿನಗೋಸ್ಕರ ಕಾಯ್ತಾ ಇದೆ. ದೂರದಲ್ಲಿ ಹರೀಶ ನಿನಗೋಸ್ಕರ ಕಾಯ್ತಾ. ಹರೀಶ ಒಬ್ಬನೇ ನಿಂತಿದ್ದಾನೆ. ಹರೀಶ ಒಬ್ಬನೇ ನಿಂತಿದ್ದಾನೆ. ನೀನ್ ಹರೀಶನ ಕಡೆ ನೋಡ್ತೀಯ? ನೀನ್ ಹರೀಶನ ಕಡೆ ನೋಡ್ತೀಯ? ಹರೀಶನ ಹತ್ರ ಓಡ್ತಾ ಇದೀಯಾ? ಹರೀಶನ ಹತ್ರ ಓಡ್ತಾ ಇದೀಯಾ? ಹರೀಶನ ಹತ್ರ ಓಡ್ತಾ ಇದೀಯಾ? ಯಾಕೆ ಯಾಕೆ ಗಾಬರಿ ಆಗಿದೆ ವಿಜಿ? ಅದು ನೀನು. ಭಯ ಪಡ್ಬೇಡ, ಕಣ್ಮುಚ್ಚು, ಕಣ್ಮುಚ್ಚು. ಏನಾಯ್ತು? ಏನಿಲ್ಲ ವಿಜಿ, ಗಾಬರಿ ಆಗ್ಬೇಡ, ಏನು ಟೆನ್ಷನ್ ಮಾಡ್ಕೋಬೇಡ. ನೋಡು ಹರೀಶನ ಹತ್ರ ಹೋಗು, ನಿಧಾನವಾಗಿ ಮಾತಾಡು, ಅವನು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳು. ಹರೀಶನ ಕ್ಷಮಿಸ್ಬಿಡು, ಆಮೇಲೆ ಸ್ವಲ್ಪ ನಗ್ನಾಗ್ತಾ ಇರು. ಎಲ್ಲಿ ಸ್ವಲ್ಪ ನಗು, ನಗು. ಗುಡ್. ಬಹುಶಃ ನಮ್ಮ ನಾಟಕದ ಕೊನೆ ಸೀನ್ ಇದು ಅಲ್ಲ? ಆಲ್ ದಿ ಬೆಸ್ಟ್. ನಿನ್ ಜೊತೆ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ವಿಜಿ. ಕೆಲವರು ದುರಾದೃಷ್ಟವಂತರಿರ್ತಾರೆ, ಅವ್ರಿಗೆ ಪ್ರೀತಿ ಸಿಗೋದೇ ಇಲ್ಲ. ಇನ್ ಕೆಲವರಿಗೆ ಪ್ರೀತಿ ಸಿಕ್ಕರೂ ಅರ್ಥ ಆಗೋದೇ ಇಲ್ಲ. ನಾನಿಂಗ್ ಮೋಸ ಮಾಡ್ಬಿಟ್ಟೆ ವಿಜಿ, ಐ ಆಮ್ ಸಾರಿ. ಪರವಾಗಿಲ್ಲ ಬಿಡ ಹರೀಶ್, ನಾನ್ ಹಳೆಯದನ್ನೆಲ್ಲ ಮರ್ತಿದ್ದೇನೆ, ದಯವಿಟ್ಟು ನೀನು ಹಾಗೆ ಮಾಡು. ನಾವು ಇವತ್ತಿಗೆ ಈ ಕ್ಷಣಕ್ಕೆ ಬದ್ಕೋಣ. ನಿಜ ಹೇಳಿ ವಿಜಿ, ನೀನ್ ಹಳೆದನ್ನೆಲ್ಲ ಮರ್ತಿದ್ಯಾ? ಇಲ್ಲ ವಿಜಿ, ಮರ್ತಿಲ್ಲ ವಿಜಿ. ನೀನ್ ಖಂಡಿತ ಖಂಡಿತ ನಾನು ಲವ್ ಮಾಡ್ತಿದ್ಯಾ? ಐ ನೋ ಯು ಲವ್ ಮೀ. ನನಗೆ ಗೊತ್ತು ವಿಜಿ, ನೀನ್ ಗಣೇಶನ ಪ್ರೀತಿಸಿಲ್ಲ, ಅವನ ಪ್ರೀತಿಸತ್ರ ನಾಟಕ ಮಾಡಿದೆ. ವಿಜಿ ನನ್ನ ಕ್ಷಮಿಸ್ಬಿಡು ವಿಜಿ, ಐ ಸಾರಿ ವಿಜಿ. ನೀ ನನ್ನ ಪ್ರಾಣ ವಿಜಿ, ನಿನಗೋಸ್ಕರ ನನ್ನ ಪ್ರಾಣ ಕೊಡ್ತೀನಿ ವಿಜಿ. ವಿಜಿ ಐ ಲವ್ ಯು ವಿಜಿ. ವಿಜಿ ಪ್ಲೀಸ್ ವಿಜಿ, ನನ್ನ ಬಿಟ್ಟೋಗ್ಬೇಡ ವಿಜಿ. ವಿಜಿ ನನ್ನ ಬಿಟ್ಟೋಗ್ಬೇಡ ವಿಜಿ ಪ್ಲೀಸ್. ಇದೇನಿದು, ಯಾವಾಗ್ಲೂ ಹರೀಶನ್ ಕನಸು ಕಾಣ್ತಿದ್ದವಳು ನಾನು. ಹರೀಶ ಸಿಕ್ಕಿದ್ರೆ ಸಾಕು ಅಂತಿದ್ದವಳು, ಈಗ ಅವ್ನು ನನಗ್ ಸಿಕ್ಕಿ ನನ್ನ ಹತ್ರ ಕ್ಷಮೆ ಕೇಳ್ತಿದ್ರೆ ಮನ್ಸಿಗೆ ಕೊಡ್ತಿಲ್ಲ. ಏನಾಗ್ತಿದೆ ನನ್ಗೆ? ನನ್ಗೇನಾದ್ರೂ ಗಣೇಶನ ಮೇಲೆ ಪ್ರೀತಿ ಆರಾಮ ಆಗಿದೆಯಾ?
ಶಂಸಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ಗೊತ್ತಾಗದೇ ಇದ್ರೆ ಪರವಾಗಿಲ್ಲ. ನೀನ್ಯಾರು ನನಗ್ ಗೊತ್ತು. ನಿನ್ ಹೆಸರು ವಿಜಯಲಕ್ಷ್ಮಿ, ಎಲ್ಲಾರು ವಿಜಿ ಅಂತ ಕರೀತಾರೆ. ನಿಂಗ ಅಪ್ಪ ಅಮ್ಮ ಇಲ್ಲ, ತಾತ ಹಳ್ಳಿಲಿದ್ದಾರೆ. ಹರೀಶ್ ನೋಡ್ಕೊಂಡು ಬಂದೆ, ಬರೋ ಜೊತೆನಲ್ಲಿ ಗಣೇಶ್ ಸಿಕ್ಕದ. ಆಮ್ ರೈಟ್. ಆದ್ರೆ ನೀವ್ಯಾರು? ನಾನ್ ಸಿಂಹ, ಇನ್ಸ್ಪೆಕ್ಟರ್ ಅಮರ ಸಿಂಹ. ನಾನೀಗ ನಿಮ್ ಮನೆಗೆ ಬಂದಿರೋದು ಹಾರದ ವಿಷಯ ಮಾತಾಡೋದಕ್ಕೆ. ಹಾರದ ವಿಷಯ? ಹಾರದ ವಿಷಯನೇ, ವಜ್ರದ ಹಾರ, ಡೈಮಂಡ್ ನೆಕ್ಲೆಸ್. ಓ, ಅದಾ? ಹಾ, ಅದೇ. ಈ ಗಣೇಶ ವಜ್ರದ ಹಾರನ ನಿನ್ ಗಣೇಶನ್ ಮೂರ್ತಿ ಒಳಗಡೆ ಇಟ್ಟಿದ್ನಲ್ಲ, ಅದು ಅದು ಬೇಕು. ಇಲ್ಲ ಅಂದ್ರೆ ನಿನ್ ಗಣೇಶನ್ಗೆ, ಐ ಮೀನ್ ಕಳ್ಳ ಗಣೇಶನ್ಗೆ ತುಂಬಾ ತೊಂದರೆ ಆಗತ್ತೆ. ಅವನು ನನ್ನ ಪ್ರಾಣ ಕಾಪಾಡ್ದ ಹುಡುಗ, ಅದಕ್ಕೆ ಅವನ ಬಗ್ಗೆ ನಂಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ. ಅವ್ನು ಮಾಡ್ತಿರೋ ಕೆಲಸ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ತುಂಬಾ ಒಳ್ಳೆ ಜನ, ಬಹಳ ತೊಂದರೆ ಇದ್ದಾರೆ. ಅದಕ್ಕೆ ಅವ್ನ ಅರೆಸ್ಟ್ ಮಾಡದೆ ಇಲ್ಲಿ ತನಕ ಸುಮ್ಮನೆ ಇದ್ದೆ. ಈಗ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಅವನಿಗೆ ಹೇಳಿ ಆಹಾರ ಕೊಡಿಸ್ಬಿಡು. ನಾನು? ನೀವೇ ಅವನ ಹತ್ರ ಮಾತಾಡಿ ಆಹಾರ ಇಸ್ಕೊಳ್ಬೋದಲ್ಲ. ಅವನ್ ನನ್ ಕೈಗೂ ಸಿಗ್ತಾ ಇಲ್ಲ, ನನ್ ಮಾತು ಕೇಳೋದಿಲ್ಲ. ಅದಕ್ಕೆ ನಿನ್ನ ಸಹಾಯ ಕೇಳಕ್ ಬಂದಿದ್ದೀನಿ. ನನಗ್ ಗೊತ್ತು ಅವನ್ ಯಾವುದೇ ಕಾರಣಕ್ಕೂ ಹಾರ ಕೊಡೋದಿಲ್ಲ ಅಂತ. ಅದಕ್ಕೆ ನಿನ್ ಹೇಳಿದ್ದು ಅವ್ನ ಒಪ್ಸು ಅಂತ. ಇಲ್ಲ ಅಂದ್ರೆ ನಾನೇ ಒದ್ದನೊಳಗ್ ಹಾಕ್ತೇನೆ. ಆಮೇಲೆ ಇದ್ದೇ ಇದೆಯಲ್ಲ, ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ರೆ ಅವನ್ ಹಾರ ಕೊಡ್ಲೇಬೇಕು. ಆದ್ರೆ ಅದ್ ಮಾಡೋದಕ್ ಮುಂಚೆ ಒಂದು ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಳಗೆ ಅವನ್ ಒಪ್ಸಿ ನಂಗೆ ಹಾರ ಕೊಡಿಸ್ಬೇಕು. ಇಲ್ಲ ಅಂದ್ರೆ ಬೇಡ, ಅದೆಲ್ಲ ಬೇಡ. ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆಯಲ್ಲ, ಬರ್ತೀನಿ. ಬಾಯ್. ವಿಜಿ, ಹರೀಶ ಸಿಕ್ಕಿದ್ನ? ಮಾತಾಡ್ಸಿದ್ಯಾ? ಏನಂದ? ನಾನು ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ. ನಿನ್ ಕ್ಷಮಿಸಿದ್ಯಾ? ಅವನ ಕ್ಷಮಿಸಕ್ ನಾನ್ಯಾರು? ಅವನ್ನ ಕ್ಷಮಿಸಿ ನಿನ್ ಜೊತೆ ಹಳ್ಳಿ ಕರ್ಕೊಂಡು ಹೋಗ್ತಾನೆ. ನೀನ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಹೌದು, ನಾನೇನೋ ನನ್ ಪ್ರೀತಿಗಾಗಿ ಇಷ್ಟ ದೂರ ಬಂದೆ. ನೀನು ಅಷ್ಟೇ, ನೀನು ನಿನ್ ಪ್ರೀತಿಗಾಗಿ ನಾನ್ ಹಿಂದೆ ಹಿಂದೆ ಇಲ್ಲಿವರೆಗೂ ಬಂದೆ ಅಲ್ವಾ? ಏನ್ ಹೇಳ್ತಿದ್ಯ ನೀನು? ನನಗ್ಯಾರ ಮೇಲೆ ಪ್ರೀತಿ? ಇದ್ರ ಮೇಲೆ. ಇದ್ರ ವಿಷಯ ನಿನಗೆ ಗೊತ್ತಿತ್ತಾ? ಯಾಕೆ ಗೊತ್ತಿರಬಾರ್ದ? ಇದಕ್ಕೆ ತಾನೆ ನೀನು ನನ್ನ ಹಿಂದೆ ಬಂದಿದ್ದು. ಇದನ್ನ ನಾಳೆನೆ ಮಾರ್ಬಿಡ್ತೀನಿ. ಇದರಿಂದ ಬರೋ ದುಡ್ಡಲ್ಲಿ ನಮ್ಮ ಮನೆಯವ್ರ ಕಷ್ಟ ಎಲ್ಲ ಕಳೆದೋಗುತ್ತೆ. ಕಳೀತೆ ಖಂಡಿತ ಕಳೀತೆ, ಆದ್ರೆ ಜೈಲಲ್ಲಿ. ನೀನ್ ಇದನ್ ಮಾರಕ್ ಹೋದ್ರೆ ನೋಡು ಸಿಕ್ಕಾಕೊಳ್ತೀಯ. ಪೊಲೀಸರ್ ಮುದ್ದೆ ನಿನ್ ಮೇಲೆ ಕಣ್ಣಿದೆ. ಅದಕ್ಕೆ ನಾನು ಈ ಸರನ ಮಾರಿ ನಿನ್ ಕಣ ತಂದ್ಕೊಟ್ರೆ ಹೇಗಿರುತ್ತೆ? ನೀನ? ನಾನೇ. ಹಾಗೆ ಮಾಡು ನೋಡು. ಇದ್ರಲ್ಲಿ ನನ್ ಜೀವನ ಮಾತ್ರ ಅಲ್ಲ, ಇಡೀ ನಮ್ಮ ಮನೆಯವ್ರ ಜೀವನ ಎಲ್ಲ ನಿನ್ ಕೈಗೆ ಹಾಕ್ತಾ ಇದೀನಿ. ಆಯ್ತಪ್ಪ, ಇಷ್ಟೊಂದು ಇಮೋಷನಲ್ ಆಗೋದ್ ಬೇಕಾಗಿಲ್ಲ. ನಾಳೆನೆ ಇದನ್ ಮಾರಿ ನಿನ್ ಹಣ ತಂದ್ಕೊಡ್ತೀನಿ, ನೀನ್ ಚಿಂತೆ ಮಾಡ್ಬೇಡ. ಮೇಡಮ್, ಎಷ್ಟ್ರಿ? ಹಲೋ, ಹಲೋ ತಾತ, ನಾನು ವಿಜಿ ಮಾತಾಡ್ತಿದ್ದೀನಿ. ಹೆಂಗಿದೀಯವ್ವ? ಎರಡ್ ದಿವಸ ಆಯ್ತವ ನಿನ್ ನೋಡಿ. ತಾತ, ನಂದೊಂದು ಮಾತಾಡ್ಸ್ಕೊಡ್ತೀರಾ ತಾತ? ಪ್ಲೀಸ್ ತಾತ. ಏನವ? ಹೌದು ತಾತ, ನೀವ್ ಆದಷ್ಟು ಬೇಗ ಬರಕ್ ಪ್ರಯತ್ನ ಪಡಿ. ಆಯ್ತು ಬಿಡವ, ನೀ ಹೇಳ್ದಂಗೆ ಮಾಡ್ತೀನಿ. ಹರೀಶ್, ಮತ್ತೆ ಅಪ್ಪ ಕೇಳಿದ್ರು ಮದ್ವೆ ಯಾವಾಗ ಅಂತ. ಮದ್ವೆನಾ? ಯಾರ್ದು? ಇನ್ ಯಾರ್ದು? ನಮ್ದೇ. ನಮ್ದಾ? ಈಗ ಸದ್ಯಕ್ಕೆ ಆಫೀಸ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇದೆ, ಅದೆಲ್ಲ ಸಾಲು ಆಗ್ಲಿ. ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಥ್ಯಾಂಕ್ ಯು ವಿಜಿ. ಗಣೇಶನ ಒಂದ್ ದೊಡ್ಡ ಗಂಡಾತರಿಂದ ಪಾರ್ ಮಾಡಿದೆ.
ಖಂಡಿತ ನೀನು ಮಾಡಿದ್ದು ಸಣ್ಣ ಕೆಲಸ ಅಲ್ಲಮ್ಮ, ತುಂಬಾ ದೊಡ್ಡ ಕೆಲಸ. ಎಂಥ ಮನ್ಸಮ್ಮ ನಿಂದು, ತ್ಯಾಗನೇ ಪ್ರೀತಿಯ ನಿಜವಾದ ಅರ್ಥ ಅಂತಾರೆ. ಆದ್ರೆ ನೀನ್ ಮಾಡಿರೋ ತ್ಯಾಗದಲ್ಲಿ ಪ್ರೀತಿಯಲ್ಲಿ ಹುಡುಕ್ತಾ ಇದ್ದೀನಿ. ಓಕೆ, ನಾನು ಬಂದ ಕೆಲಸ ಆಯ್ತು, ನಾನು ಹೊರಡ್ತೀನಿ. ಬನ್ನಿ ಸರ್, ಹಾಗೆ ನಿಮ್ಮ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ತೀನಿ. ಹಾಗಿದ್ರೆ ಹಳ್ಳಿಗೆ ಹೋಗ್ಬೇಕಲ್ವಾ, ಬನ್ನಿ. ಇನ್ನಾನು ಒಳ್ಳನ ಸರಿ ತಾತ, ಇನ್ನೀವು ಹೊಡಿ ಹುಷಾರು. ವಿಜಿ, ಹಾರ ಮಾರಿದ್ಯಾ? ಓ, ಮಾರಿದ ಹಣ ಎಲ್ಲ ಅದರಲ್ಲಿದೆ, ತಗೋ. ನೀನ್ ತಕ್ಷಣ ಈ ಹಣ ತಗೊಂಡು ಊರಿಗೆ ಹೋಗು, ನಿಮ್ಮ ಮನೆಯವ್ರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಲ್ವಾ? ನನಗಿಂತ ನಿನಗೆ ಜಾಸ್ತಿ ನಮ್ಮ ಮನೆಯವ್ರ ಬಗ್ಗೆ ಚಿಂತೆ ಅಲ್ವಾ? ತಪ್ಪ, ನಾನು ಅವ್ರ ಜೊತೆ ಕಳೆದ ಕೆಲವೇ ದಿನಗಳಲ್ಲಿ ಅವ್ರು ನಂಗೆ ಎಷ್ಟು ಪ್ರೀತಿ ಕೊಟ್ರು, ಅದನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹೊರಡು ಹೊರಡು. ಸರಿ, ನಾನು ಈಗಲೇ ಹೊರಡ್ತೀನಿ, ಆದ್ರೆ ನಾನು ಬರೋವರೆಗೂ ನೀನು ಇಲ್ಲೇ ಇರಬೇಕು. ಲೇಟ್ ಆಗ್ತಿದೆ, ಹೊರಡು. ನಾ ಹೊರಡ್ತೀನಿ. ವಿಜಿ, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ವಿಜಿ? ಹರೀಶ್, ಕೋಪ ಯಾವಾಗ ಬರ್ತೇಳು? ನಮ್ ಕೈಯಲ್ಲಿ ಏನು ಮಾಡಕ್ಕಾಗದೆ ಇರುವಾಗ, ಅಂದ್ರೆ ಅಸಹಾಯಕರಾಗಿರುವಾಗ, ರೈಟ್? ನೀನಿನ್ನು ನನ್ನ ಕ್ಷಮಿಸಿಲ್ವ ವಿಜಿ? ಈ ಕ್ಷಮಿಸೋದು ಬಿಡೋದು ಯಾಕೆ ಹರೀಶ್? ನಾನು ವಾಪಸ್ ಹಳ್ಳಿಗೆ ಹೋಗ್ತಿದ್ದೇನೆ. ವಿಜಿ ಬೇಡ, ವಿಜಿ ನನ್ ಬಿಟ್ಟೋಗ್ಬೇಡ. ವಿಜಿ ಪ್ಲೀಸ್, ನಿಂಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು. ಇತ್ತು, ಎಷ್ಟು ಪ್ರೀತಿ ಇತ್ತಲ್ಲ. ನೀನೇ ನಾನು, ನೀನಿಲ್ದೆ ನಾನಿಲ್ಲ, ನೀನೇ ನನ್ನ ಸರ್ವಸ್ವ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಯಾವ ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ಯಾ ಅಂತ ಗೊತ್ತಾದ್ಮೇಲೆ ನನ್ ಕೈಯಲ್ಲಿ ತಡ್ಕೊಳಕಾಗ್ಲಿಲ್ಲ. ಎಲ್ಲಿ ನನ್ ಪ್ರೀತಿ ನನ್ ಕೈ ಬಿಟ್ಬಿಡ್ತೋ, ಎಲ್ಲಿ ನನ್ ನಂಬಿಕೆ ಸುಳ್ಳಾಗೋಗುತ್ತೆ ಅಂತ ನೀರು ನದಿ ಅಂತ ಹೆದರ್ತಿದ್ದೋ ನಾನು. ನಿನಗೋಸ್ಕರ, ನಿನಗೋಸ್ಕರ ಕಷ್ಟಪಟ್ಟು ಅದನ್ನೆಲ್ಲ ದಾಟಿ ಓಡೋಡ್ ಬಂದೆ. ಇಲ್ಲಿ ಬಂದ್ಮೇಲೆ ನನ್ನ ಐಶ್ವರ್ಯ ಜೊತೆ ನೋಡಿದಾಗ ನನ್ ಪ್ರೀತಿ ದ್ವೇಷ ಬದಲಾವಣೆ ಆಯ್ತು, ದ್ವೇಷ ತಿರಸ್ಕಾರ ಆಯ್ತು. ಆದ್ರೆ ಈಗ ನೋಡು, ಈಗ ನನ್ಗೇನು ಬೇಕಾಗಿಲ್ಲ. ನನಗ್ ನಿನ್ ಪ್ರೀತಿ, ನಿನ್ ಸ್ನೇಹ ಯಾವ್ದು ಬೇಕಾಗಿಲ್ಲ, ನನಗ್ ನಿನ್ ಅವಶ್ಯಕತೆನೂ ಇಲ್ಲ. ಅಂದಾಗೆ ಯಾರಿಗ್ ಯಾರು ಅನಿವಾರ್ಯ ಅಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಾಯ್ತು. ವಿಜಿ, ಏನ್ ಮಾತು ಅಂತ ಹೇಳ್ತಾ ಇದ್ದೆ ವಿಜಿ, ನೀನ್ ಇಲ್ದೆ ನನ್ ಜೀವನ ಯೋಚಿಸ್ಕೊಳಕ್ಕೆ ಆಗ್ತಾ ಇಲ್ಲ ವಿಜಿ. ಇದೇ ಮಾತು ನೀನ್ ಐಶ್ವರ್ಯನ್ಗೂ ಹೇಳಿದೆ ಅಲ್ಲ ವಿಜಿ? ಅದೊಂದು ಕೆಟ್ಟ ಗಳಿಗೆ. ನನ್ನ ಐಶ್ವರ್ಯನ ಯಾವತ್ತು ಪ್ರೀತಿಸ್ಲಿಲ್ಲ, ಅವಳೆ ಪ್ರೀತಿ ಪ್ರೇಮ ಅಂತ ನನ್ ಹಿಂದೆ ಬಿದ್ದಿದ್ಲು. ಅವಳಗೊಂದು ಹುಡುಗ ಬೇಕಾಗಿತ್ತು, ಅದಕ್ಕೆ ನಾನ್ ಸಿಕ್ತೆ. ನನ್ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಿದ್ಲು. ಶೀಸ್ ಮ್ಯಾಡ್, ಅವಳೊಬ್ಳು ಹುಚ್ಚಿ. ಹೌದಾ? ಹೇಗಿತ್ತು ನಮ್ ನಾಟಕ? ನಾಟಕನ ಲವ್ ಮುಟ್ಟಾಳ, ನನ್ನ ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ಒಂದು ಸಣ್ಣ ನಾಟಕ ಆಡಿದ್ರೆ ಅದನ್ನ ನಿಜ ಅಂತ ನಂಬ್ಕೊಬಿಟ್ಯಾ? ನಿನ್ನ ಪ್ರೀತಿ ನಿಜವಾಗ್ಲೂ ನನ್ನ ಮಗಳ ಮೇಲಿದೆಯೋ ಇಲ್ಲ ನನ್ನ ಆಸ್ತಿ ಮೇಲಿದೆಯೋ ಅಂತ ತಿಳ್ಕೊಳ್ಳೋಕೋಸ್ಕರ ಈ ನಾಟಕ ಆಡದೆ ಅಷ್ಟೇ? ಬಾಮ ಹೋಗೋಣ. ನೀನು ಸಾಹಸ ಮಾಡಿದೆ ತಪ್ಪು. ನೀನ್ ಈ ರೀತಿ
ಕ್ಷಮೆ ಕೇಳ್ತಾ ತಲೆ ತಗಿಸ್ಕೊಂಡು ನಿಂತಿದ್ರೆ ನನ್ ತುಂಬಾ ಸಂತೋಷ ಆಗ್ತಿದೆ ಹರೀಶ್. ಬಹುಶಃ ನೀನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ರು ನಂಗೆ ಇಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಇನ್ನೀವ್ ಹೊಡ್ಬೋದು ವಿಜಿ. ಏ ಗಣೇಶ, ಏ ಗಣೇಶ ನಿಂತ್ಕೋ, ಓಡ್ಬೇಡ, ನಾನೇನು ಮಾಡಲ್ಲ ನಿಂಗೆ. ಯಾಕಯ್ಯ ಓಡ್ತೀಯ? ನಿನ್ನಿಂದ ನಂಗೆ ಬರ್ಬೇಕಾದ್ದು ಬಂದಾಗಿದೆ. ಏನ್ ಹೇಳ್ತಿದ್ರ ಸರ್? ನೀನ್ ಕದ್ಕೊಂಡು ಹೋಗಿದ್ಯಲ್ಲ ವಜ್ರದ ಹಾರ, ಡೈಮಂಡ್ ನೆಕ್ಲೆಸ್, ಅದು ನನ್ ಕೈ ಸೇರಿದೆ. ಸರ್, ಇದು ನಿಮ್ ಕೈ ಹೇಗ್ ಬಂತು ಸರ್? ವಿಜಿ ಇದನ್ನ ಮಾರಿ ಹಣ ತಂದ್ಕೊಟ್ಲು. ಅವಳು ಮಾರಿದ್ದು ಹಾರ ಅನ್ನಲ್ಲ, ಅವ್ರ ಊರಲ್ಲಿರೋ ಆಸ್ತಿನ. ಯಾಕ್ ಗೊತ್ತಾ? ನೀನ್ ಹಾರ ಮಾರಕ್ ಹೋಗ್ಸಿಕಾಕೊಂಡು ಜೈಲ್ಗೆ ಹೋದ್ರೆ ನಿಮ್ಮನೆ ತೊಂದರೆ ಯಾರ ಬಗ್ಗೆ ಹರಿಸೋದು? ಎಂತ ಹುಡುಗಿನ ಅವಳು, ಪ್ರೀತಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ಈಗ ಅವಳು ಎಲ್ಲಿ ಸರ್? ಅವಳು ಹೋದ್ಲು, ನಿನ್ನೇನು ಪಲ್ಲೆ ಊರಿಗೆ ಹೋದ್ಲು. ಸರ್, ನಾನು ಈಗಲೇ ಅವ್ರ ಊರಿಗೆ ಹೋಗ್ತೀನಿ ಸರ್, ಬರ್ತೀನಿ ಸರ್. ಏ ನಿಂತ್ಕೋ. ಇದೇನ್ ಸರ್? ಮತ್ತೆ ಬೇರೆಯವ್ರ ಗಾಡಿ ಕದ್ಕೊಂಡು ಹೋಗ್ಬೇಡ, ಅಂಜಿಪುರ ತಗೊಂಡು ಹೋಗು. ಹ್ಮ್, ಥ್ಯಾಂಕ್ ಯು ಸರ್. ಹ್ಮ್, ಬರ್ತೀನಿ ಸರ್. ಹ್ಮ್.
ಪ್ರೀತಿ ಬರ್ತದೆ. ಇವನ ಈ ನನ್ ಮಗ ಪೊಲೀಸ್ ಚೀಪಲ್ಲಿ ಯಾಕೆ ಹೋಗ್ತವನೆ? ಐ ಎತ್ತ ಗಾಡಿ ಇವತ್ತೊಂದು ಮುಗಿಸೇ ಬಿಡವ. ಯಾರು ಗುರು ಅವನು? ಈ ನನ್ ಮಗನೇನ ಬ್ಯಾಂಕ್ ರಾಬರಿ ಮಾಡೋ ಟೈಮಲ್ಲಿ ನಮ್ಮ ಇಟ್ಕೊಂಡಿದ್ದ. ಯಾಕೆ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳಲಿಲ್ಲ? ಎಲ್ಲ ವಿಷಯನೂ ಬಿಡಿಸ ಇಡಬೇಕಾಗತ್ತೆ. ನೀನ್ ಯಾಕೆ ಹೇಳಿಲ್ಲ? ಅದನ್ನ ಹಾಗೇನೆ